जन्मात्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोढव्यपेतः पूर्णानन्दाव्ययो यो गुरुरपि परमश्चिन्त एतं महान्तम् धर्मप्रोज्झितकैतवोत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसं आलयं मुहुरहो रसिकाः भुवि भावुकाः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वंदे गुरुपरंपरां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदंबरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात् गुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ॐ हरिः ॐ हरिः ॐ स्वस्तिस्तु अशेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवत् एकादशस्कन्धान्तर्गतकथा प्रारम्भे सति किञ्चित् पुरकथानुवादः हरिः ॐ हरिः ॐ
हरि ही ओम। स्वस्तिस्तु। अशेषन्म हरे राम हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। सज्जनर संगति मनुष्यनल्लि ಇರುವ ಜ್ಞಾನೇಂದ್ರಿಯಗಳಿಗೆ ವಿಶೇಷವಾಗಿ ಮನಸ್ಸು ಮತ್ತು ಬುದ್ಧಿಗಳಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡುತ್ತಾರೆ. ಆ ಒಂದು ಸಂಸ್ಕಾರದಿಂದಾಗಿ ಮನುಷ್ಯ ತಪ್ಪು ಹಾದಿಗೆ ಹೋಗುವುದನ್ನು ಬಿಟ್ಟು ಆ ಸಜ್ಜನರು ಹೇಳುವ, ಸಜ್ಜನರು ನಡೆದಾಡುವ, ಸಜ್ಜನರು ಆಚರಿಸುವ ಸಂದರ್ಭಗಳನ್ನು ನೋಡಿಕೊಂಡು ಸಾಕಷ್ಟು ಕಲಿತಾರೆ. ಇಲ್ಲಿಯವರೆಗೂ ನಾವು 20 ಜನರ ಸಜ್ಜನರ ಸಂಕ್ಷಿಪ್ತ ಚರಿತ್ರೆಯ ಜೊತೆಗೆ ಆ ಗುಣಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದೇವೆ. 21ನೆಯ ಸಜ್ಜನರ ಗುಣ ಜಿತ ಷಡ್ಗುಣ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆದ್ದ ವ್ಯಕ್ತಿ. ಅಂಥ ವ್ಯಕ್ತಿ ವಶಿಷ್ಠರು. ಇಂದ್ರಿಯಗಳ ಮೇಲೆ ಕಂಟ್ರೋಲನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿಗೆ ವಶೀ ಅಂತ ಕರೀತಾರೆ. ವಶೀ ಇಂದ್ರಿಯಗಳ ಕಾಮಕ್ರೋಧಾದಿಗಳನ್ನು ಮತ್ತು ತನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡ ವ್ಯಕ್ತಿ ವಶೀ. ವಶಿಷು ಶ್ರೇಷ್ಠ ವಶಿಷ್ಠ, ಇಂದ್ರಿಯ ನಿಗ್ರಹಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿ ಅವನು ವಶಿಷ್ಠ ವಶಿಷ್ಠ ಅಂತ ತಿಳ್ಕೊಂಡಂತೆ ಅನಿಸಿಕೊಳ್ತಾನೆ. ಆನಂತರ ಕಾಮವನ್ನು ಗೆದ್ದವನು, ಕ್ರೋಧವನ್ನು ಗೆದ್ದವನು. ವಶಿಷ್ಠರನ್ನು ಮೋಹಿಸಿಕೊಳ್ಳಲು ಅವರ ತಪಸ್ಸೆ ಕುಳಿತುಕೊಂಡಾಗ ಬೇಕಾದಷ್ಟು ಜನರನ್ನು ಕಳಿಸಿದರು. ಆ ವಿಕೃತ ಕಾಮನೆ ಕಡೆಗೆ ಲಕ್ಷ್ಯವೇ ಕೊಡಲಿಲ್ಲ. ಕ್ರೋಧ ವಶಿಷ್ಠರನ್ನು ಸಾಮ್ಯ ಪಡೆಯಬೇಕು, ವಶಿಷ್ಠರನ್ನು ತಾನು ಅವರ ಕಡೆಯಿಂದ ಬ್ರಹ್ಮರ್ಷಿ ಅನಿಸ್ಕೊಳ್ಬೇಕು ಅಂತ ತಿಳ್ಕೊಂಡಂತೇಳಿ ಎರಡು ಮೂರು ಸಲ ತಪಸ್ಸು ಮಾಡಿ ಆ ಅಪ್ಸರಾಸ್ತ್ರೀಯರಿಂದಾಗಿ ಆ ತಪವನ್ನು ಕಳೆದುಕೊಂಡಿರ್ತಕ್ಕಂಥ ವ್ಯಕ್ತಿ ವಿಶ್ವಾಮಿತ್ರರು. ಆನಂತರ ಅವರಿಗೆ ನಮಗೆ ಅತ್ಯಂತ ಉಪಕಾರಕರಾಗಿದ್ದಾರೆ. ಆ ಸಂದರ್ಭ ಮುಂದೆ ಬರುತ್ತೆ ನಾನು ಹೇಳ್ತೇನೆ. ಆದರೆ ಅವರಲ್ಲಿ ಕ್ಷತ್ರಿಯಗಳು, ಕ್ಷತ್ರಿಯರಲ್ಲಿ ಒಂದು ತರಹದ ರಜೋಗುಣ ಪ್ರಾಬಲ್ಯ ಇರ್ತದೆ, ತಮೋಗುಣ ಸಹಿತವಾದಂಥ ರಜೋಗುಣದ ಪ್ರಾಬಲ್ಯ ಇರ್ತದೆ. ಆ ರಜೋಗುಣ ಅವರನ್ನು ಇನ್ನೊಬ್ಬರ ಮೇಲೆ ದಬಾವ್,
ಪ್ರೆಷರ್ ತಂದು ಕೆಲಸ ಮಾಡಿಸ್ಕೊಳ್ತಕ್ಕಂಥ ಗುಣಧರ್ಮ ಇದು ಕ್ಷತ್ರಿಯರ ಧರ್ಮ. ಆದರೆ ಈಗ ಕ್ಷತ್ರಿಯರಾಗದೇ ಇದ್ದವರು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಪೂರ್ಣ ವರ್ಷ ಲೋಕಸಭೆಯನ್ನು ಮತ್ತು ರಾಜ್ಯಸಭೆಯನ್ನು ನಡೆಸ್ಲಿಕ್ಕೆ ಬಿಡಲಿಲ್ಲ. ಏನೋ ಒಂದು ಒಮ್ಮೆ ಕಿಸಾನ್ ಕಾನೂನು ಅಂತ ತಗೊಂಡಂಥೇಳಿ, ಆ ನಂತರ ಇನ್ನೊಮ್ಮೆ ಪೆಗಾಸಸ್ ಅಂತ ತಗೊಂಡಂಥೇಳಿ, ಮತ್ತೊಮ್ಮೆ ಅವ್ರನ್ನ ತೆಗೀರಿ ಅಂತ ತಗೊಂಡಂಥೇಳಿ, ಇವ್ರನ್ನ ತೆಗೀರಿ ಅಂತೇಳಿ ದಬಾವ್ ತಂತ್ರ. ಲೋಕಸಭೆ ರಾಜ್ಯಸಭೆ ನಡೀಲಿಕ್ಕೆ ಬಿಡೋದಿಲ್ಲ. ಇವತ್ತು ಕೂಡ ನೋಡಿದ್ದೀರಲ್ಲ, ಇವೇ ಅರಿಷಡ್ವರ್ಗಗಳು. ನಮ್ಮ ದೇಶಕ್ಕಿರ್ತಕ್ಕಂಥ ಅರಿಷಡ್ವರ್ಗಗಳು ಅಂತ ತಿಳ್ಕೊಂಡಂತಂದರೆ ಏನು, ಲೋಕಸಭೆಯಲ್ಲಿ ಗದ್ದಲ ಹಾಕ್ತಾ ಇದ್ದಾರಲ್ಲ, ಕಾಂಗ್ರೆಸ್ಸು, ಟಿ ಎಮ್ ಸಿ, ಆನಂತರ ಎಸ್ ಪಿ, ಕಮ್ಯುನಿಸ್ಟ್, ಬಿ ಎಸ್ ಪಿ, ಇನ್ನು ಕೆಲವು ಸಣ್ಣ ಪುಟ್ಟ ಎಲ್ಲ ಸೇರಿ ಅರಿಷಡ್ವರ್ಗಗಳು ಸತ್ಕರ್ಮ ಮಾಡಲಿಕ್ಕೆ ಬಿಡೋದಿಲ್ಲ. ಇವರು ಹೇಗೆ ಅಧಿಕಾರಕ್ಕೆ ಬಂದರು? ಧರ್ಮದಿಂದ ಇರತಕ್ಕಂಥ ವ್ಯಕ್ತಿ, ಕಾಶಿಯಲ್ಲಿ ಹೋಗಿ ಶಿವಪೂಜೆಯನ್ನು ಮಾಡುವ ವ್ಯಕ್ತಿ, ರಾಮ ಮಂದಿರ ಕಟ್ಟುವ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆದದ್ದು ಹೇಗೆ? ಇದು ಅವ್ರಿಗೆ ಸಹನೆ ಆಗ್ತಾ ಇಲ್ಲ. ಇದೆಲ್ಲ ಕಾಲದಲ್ಲಿ ವಸಿಷ್ಠರ ಕಾಲದಲ್ಲಿ ಇತ್ತು. ವಸಿಷ್ಠರ ಮಕ್ಕಳನ್ನು ರಾಜನ ಕಡೆಯಿಂದ ಬೆಂಕಿಯಲ್ಲಿ ಹಾಕಿ ಸುಡಿಸಿದ್ದಾನೆ. ವಿಶ್ವಾಮಿತ್ರರಾಗುವ ಮೊದಲು ಆ ವ್ಯಕ್ತಿ. ಆದರೆ ವಸಿಷ್ಠರಿಗೆ ಕ್ರೋಧ ಬರಲಿಲ್ಲ, ಕ್ರೋಧವನ್ನು ಗೆದ್ದರು. ಇವರ ಇಂದ್ರಿಯ ನಿಗ್ರಹ ಎಷ್ಟಿತ್ತು ಅಂತ ತಿಳ್ಕೊಂಡಂತಂದರೆ, ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರೆಷರ್ ಬಂದ ಕ್ಷಣಕ್ಕೇನೆ, ತಮ್ಮ ಮಕ್ಕಳು ಹೋದ ಕ್ಷಣಕ್ಕೇನೆ ವಸಿಷ್ಠರು ವಿಚಾರ ಮಾಡಿದರು, ನಾನು ಏನೋ ಬಹಳ ಪಾಪ ಮಾಡಿರಬೇಕು, ಈ ದೇಹವನ್ನು ಬಿಡ್ತೇನೆ ಅಂತ ತಿಳ್ಕೊಂಡಂತೇಳಿ ತಮ್ಮ ಸೊಂಟಕ್ಕೆ ದೊಡ್ಡ ಕಲ್ಲು ತೆಗೆದುಕೊಂಡು ಸಮುದ್ರದಲ್ಲಿ ಜಿಗಿದರು. ಸಮುದ್ರಾಧಿಪತಿ ವರುಣ ಎತ್ತಿ ತಂದು ದಂಡೆಯಲ್ಲಿ ಮೇಲೆ ಕೂಡಿಸಿದ. ಸ್ವಾಮಿ, ನಿಮ್ಮಂಥವ್ರು ಇದ್ದಾರೆ ಅಂತ ತಿಳ್ಕೊಂಡಂತೇಳಿ ಜಗತ್ತು ಉಳಿದಿದೆ. ವಸಿಷ್ಠರೇ, ನಿಮ್ಮ ಸಹನಶೀಲತೆ ಅದ್ಭುತತೆ ಇದೆ. ನೀವು ಕ್ರೋಧವನ್ನು ಗೆದ್ದಿದ್ದೀರಿ, ಕಾಮವನ್ನು ಗೆದ್ದಿದ್ದೀರಿ. ಆದ್ದರಿಂದ ಬ್ರಹ್ಮಋಷಿಗಳು ಈ ಕಡೆಗೆ ವಿಶ್ವಾಮಿತ್ರರು ಘನಘೋರ ತಪಸ್ಸನ್ನು ಮಾಡಿ, ಭಾಳ ಘೋರಬ ತಪಸ್ಸನ್ನು ಮಾಡಿದರು. ರಾಜರ್ಷಿ ಅಂತ ಅನಿಸ್ಕೊಂಡ್ರು. ರಾಜರ್ಷಿ ಬೇರೆ, ಬ್ರಹ್ಮರ್ಷಿ ಬೇರೆ. ಬ್ರಹ್ಮರ್ಷಿ ವೇದವನ್ನು ಕಾಣತಕ್ಕಂಥ ಮಹಾನ್ ವ್ಯಕ್ತಿಯಾಗಿರ್ತಾನೆ. ಆದರೆ ಆಗಿನ ಕಾಲಕ್ಕೆ ಒಂದು ನಿಯಮ ಇತ್ತು, ಬ್ರಹ್ಮರ್ಷಿಗಳಲ್ಲಿ ಶ್ರೇಷ್ಠರಾದ ವಸಿಷ್ಠರು ಎಲ್ಲಿವರೆಗೂ ಸರ್ಟಿಫಿಕೇಟ್ ಕೊಡೋದಿಲ್ಲ, ಯಾ ನೀನು ಬ್ರಹ್ಮರ್ಷಿ ಆದಿ ಅಂತ ತಿಳ್ಕೊಂಡಂತೇಳಿ ಅಲ್ಲೇ ತನಕ ಆ ವ್ಯಕ್ತಿ ಬ್ರಹ್ಮರ್ಷಿ ಆಗ್ತಿರಲಿಲ್ಲ. ವಿಶ್ವಾಮಿತ್ರರು ಶತ ಪ್ರಯತ್ನ ಪಟ್ಟರು, ವಸಿಷ್ಠರು ಬ್ರಹ್ಮರ್ಷಿ ಅಂತ ಅವರನ್ನಗೆ ಅನ್ನಲಿಲ್ಲ. ವಿಶ್ವಾಮಿತ್ರರ ಸೇಡು ಹೆಚ್ಚಾಗ್ತಾ ಹೋಯಿತು. ಒಂದು ದಿವಸ ವಿಚಾರ ಮಾಡಿದರು, ಈ ವಸಿಷ್ಠರನ್ನೇ ಮುಗಿಸಿಬಿಟ್ರೆ, ಆಗ ಯಾರಿದ್ದಾರೆ ಅವ್ರ ಕಡೆಯಿಂದ ನಾನು ಬ್ರಹ್ಮರ್ಷಿ ಅನ್ನಿಸ್ಕೊಂಡು ಆಗ್ತಾ ಇತ್ತು ಅಂತ ತಿಳ್ಕೊಂಡಂತೇಳಿ. ಒಂದು ದಿವಸ ವಸಿಷ್ಠರು ಮಲಗಿದಾಗ ಅವರ ತಲೆ ಮೇಲೆ ಕಲ್ಲನ್ನು ಹಾಕಿ ಕೊಲ್ಲಬೇಕು ಅಂತ ತಿಳ್ಕೊಂಡಂತೇಳಿ ದೊಡ್ಡ ಕಲ್ಲನ್ನು, ಒಂದು ಖಡ್ಗವನ್ನು ತೆಗೆದುಕೊಂಡು ಬಂದು ವಸಿಷ್ಠರ ಆಶ್ರಮದ ಹಿಂದೆ ರಾತ್ರಿ ವೇಳೆಯಲ್ಲಿ ಅಡಗಿಕೊಂಡಿದ್ದ. ಒಳಗೆ ವಸಿಷ್ಠ ಅರುಂಧತಿಯರ ಮಾತುಕತೆ ನಡೆದಿದೆ. ಅರುಂಧತಿ ಅಂತಾಳೆ, ಅಲ್ಲ ವಸಿಷ್ಠರೇ, ಪತಿದೇವ, ಆ ವಿಶ್ವಾಮಿತ್ರರು ತಪಸ್ಸು ಮಾಡಿ ಬೇಕಾದಷ್ಟು ಮುಂದೆ ಬಂದಿದ್ದಾರೆ, ನಮ್ಮ ಮಕ್ಕಳನ್ನು ಕೊಂದಿದ್ದಾರೆ, ಇರಲಿ, ಯಾಕೆ ಅವನನ್ನು ಬ್ರಹ್ಮರ್ಷಿ ಅಂತ ಯಾಕೆ ಅನ್ನಬಾರದು? ಆಗ ವಸಿಷ್ಠರು ಹೇಳ್ತಾರೆ, ಆ ವ್ಯಕ್ತಿ ಇಷ್ಟು ಮುಂದೆ ಬಂದದ್ದು ನನಗೆ ಬಹಳ ಬಹಳ ಸಂತೋಷ ತಂದಿದೆ.
ಜಗತ್ತಿಗೆ ಉಪಕಾರಕನಾದ ವ್ಯಕ್ತಿ. ಆದರೆ ಮೂಲತಃ ಕ್ಷತ್ರಿಯನಾದ್ದರಿಂದಾಗಿ ಒಳಗಿರ್ತಕ್ಕಂಥ ಇನ್ನು ಆ ದ್ವೇಷ, ಆ ಒಂದು ಕ್ರೋಧ ಹೋಗಿಲ್ಲ. ಕಾಮಕ್ರೋಧ ಮತ್ತು ದ್ವೇಷ ಹೋಗದೇ ಹೊರತು ಆ ವ್ಯಕ್ತಿಯನ್ನು ಬ್ರಹ್ಮರ್ಷಿ ಅಂತ ಹೇಗನ್ಬೇಕು ಅಂತ ಹೇಳಿ, ಅದಕ್ಕೆ ನನಗೇನಿಲ್ಲ. ಆ ವ್ಯಕ್ತಿ ಕ್ರೋಧ ಬಿಟ್ಟ ದಿವಸ, ದ್ವೇಷ ಬಿಟ್ಟ ದಿವಸ ನಾನೇ ಹೋಗಿ ಬ್ರಹ್ಮರ್ಷಿ ಅಂತ ತಿಳ್ಕೊಂಡಂಥೇಳಿ ಅವನ ಮೇಲೆ ಹೂ ಹಾಕಿ ಬರ್ತೇನೆ. ಈ ಮಾತನ್ನು ವಿಶ್ವಾಮಿತ್ರರು ಕೇಳ್ತಾ ಇದ್ದರು ಗುಡಿಸಲ ಹಿಂದೆ ಕುಳಿತುಕೊಂಡು. ತಮ್ಮ ತಪ್ಪು ಅರಿವಾಯಿತು. ಅರಿವಾದ ಕ್ಷಣಕ್ಕೇನೆ ಆ ಕಲ್ಲನ್ನು ಖಡ್ಗವನ್ನು ಎಸೆದು ಓಡಿ ಬಂದು ಹೊಸಿಟ್ಟರ ಕಾಲನ್ನು ಹಿಡಿದ್ರು. ಯಾರಪ್ಪ ಯಾರಪ್ಪ? ಓ ವಿಶ್ವಾಮಿತ್ರ, ಬನ್ನಿ ಬನ್ನಿ. ಏ ಆಸನ ಕೊಡಿಯವರಿಗೆ. ಇಲ್ಲ ಸ್ವಾಮಿ, ನಿಮ್ಮ ಪಾದದಲ್ಲಿ ನನಗೆ ಅವಕಾಶ ಕೊಟ್ಟರೆ ಸಾಕು. ನೋಡಿ, ಮನುಷ್ಯ ತನ್ನ ಸಹನಶೀಲತೆಯಿಂದ ಎಂಥ ಅದರ ಮನಸ್ಸನ್ನು ಗೆಲ್ತಾನೆ. ಇವತ್ತು ನನಗೆ ಅರಿವಾಯಿತು, ನಿಮ್ಮ ಎದುರಿಗೇನೆ ಇವತ್ತು ನನ್ನ ಸಿಟ್ಟನ್ನು ನಾನು ಬಿಟ್ಟುಬಿಟ್ಟೆ. ನನ್ನ ಕ್ರೋಧವನ್ನು ಕಾಮವನ್ನು ಅದ್ರ ಅವು ಎರಡು ಕಾಮ ಕ್ರೋಧ ಹೋಗಿಬಿಟ್ಟು ಅಂದು ಉಳಿದು ನಾಲ್ಕು ಹೋಗಿಬಿಡ್ತವೆ. ಅದಕ್ಕೋಸ್ಕರ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಕಾಮ ಮತ್ತು ಕ್ರೋಧ ಇವುಗಳು ತಮೋಯುಕ್ತವಾದ ರಜಪ್ರಚುರವಾಗಿರ್ತಕ್ಕಂಥವುಗಳು. ಮನುಷ್ಯನಿಗೆ ಇನ್ನೊಬ್ಬರ ಮೇಲೆ ದಬಾವ್ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಡ್ತವೆ. ಇವು ಎರಡನ್ನು ಗೆದ್ದುಬಿಡು. ಇವಕ್ಕೆ ಎಷ್ಟು ನೀವು ಕಾಮನೆ ಪೂರ್ತಿಗೋಸ್ಕರ ಮಾಡಿದರೂ ಅದರ ತೃಪ್ತಿ ಆಗೋದಿಲ್ಲ. ಒಂದು ದಿವಸ ಅದು ನಿಮ್ಮ ಬಲಿ ತೆಗೆದುಕೊಳ್ತದೆ. ಅದಕ್ಕೋಸ್ಕರ ಇವೆರಡನ್ನು ಗೆಲ್ಲು ಅಂತ ಹೇಳ್ತಾನೆ ಅರ್ಜುನನಿಗೆ. ಮಹಾಶನ ಮಹಾಪಾಪಿಗಳು ವಿದ್ಯೆ ಏನಂ ಇಹ ವೈರಿಣಂ, ಈ ವೈರಿಯನ್ನು ಗೆದ್ದುಬಿಡು ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ವಿದ್ಯೆ ಏನಂ ಇಹ ವೈರಿಣಂ ಅಂತ ತಿಳ್ಕೊಂಡು ಅಂತೇಳಿ. ಹಾಗೆ ವಶಿಷ್ಠರು ಬಂದಿರತಕ್ಕಂಥ ವಿಶ್ವಾಮಿತ್ರರ ಕಲೆ ಮೇಲೆ ಕೈಯಿಟ್ಟು, ವಿಶ್ವಾಮಿತ್ರರೇ ಜಗತ್ತಿಗೆ ನೀವು ಮಿತ್ರರು, ಇವತ್ತಿನಿಂದ ಬ್ರಹ್ಮರ್ಷಿಗಳಾದರೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಅವರ ನೂರು ಜನ ಮಕ್ಕಳ ಮರಣಕ್ಕೆ ಕಾರಣೀಭೂತನಾಗಿದ್ದಾನೆ ಅವನನ್ನು ಕ್ಷಮಿಸಬೇಕು ಅಂತಂದರೆ ಇವರು ಋಷಡ್ವರ್ಗಗಳನ್ನು ಎಷ್ಟು ಗೆದ್ದಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಒಬ್ಬೊಬ್ಬರ ಋಷಿಗಳ ಚರಿತ್ರೆ ಅದ್ಭುತವಾದ ಚರಿತ್ರೆ. ಮಕ್ಕಳಿಗೆ ಸಿನಿಮಾ ತೋರಿಸ್ಬೇಡಿ, ಒಬ್ಬ ಋಷಿಯ ಚರಿತ್ರೆ ಒಂದೊಂದು ದಿವಸ ಹೇಳಿ. ಆದ್ದರಿಂದಾಗಿ ಜಿತ ಷಡ್ಗುಣ. ಆ ನಂತರ 22ನೆಯ ಸಜ್ಜನರ ಗುಣ. ನಿಜವಾಗಿ ಒಬ್ಬೊಬ್ಬರ ಕಥೆ ಹೇಳಬೇಕಾದ್ರೆ ಭಾಳ ನಾಲ್ಕು ದಿವಸ ಹೇಳುವಷ್ಟಿದೆ. ಒಂದು ಸಂದರ್ಭ ನೋಡೋಣ, ಮತ್ತೆ ಹೇಳೋಣ. 22ನೆಯದು ಅಮಾನಿ. ತನ್ನಲ್ಲಿ ಇಲ್ಲದೇ ಇದ್ದ ಗುಣಗಳನ್ನು ಯಾರಾದರೂ ಹೊಗಳಿದರೆ ಸಹನೆ ಮಾಡದೇ ಇದ್ದ ವ್ಯಕ್ತಿ, ತನ್ನನ್ನು ಹೊಗಳಿಕ್ಕೆ ಪ್ರಿಯನ ಯಾವನು ಆಗೋದಿಲ್ಲ ಅವನು ಅಮಾನಿ ಅಂತ ಅನ್ಸ್ಕೊಳ್ತಾನೆ. ಜನರು ನನಗೆ ಮರ್ಯಾದೆ ಕೊಡಬೇಕು, ನನಗೆ ಸ್ಟೇಜ್ ಮೇಲೆ ಕಳಿಬೇಕು, ನನಗೆ ಶಾಲು ಹೊದಿಸ್ಬೇಕು, ನನ್ನ ಹೊಗಳಬೇಕು. ಇದು ನಮ್ಮ ಸಾಧಕದ ದಾರಿಯಲ್ಲಿ ಉದ್ದವ ಇದೊಂದು ಬಹಳ ದೊಡ್ಡ ವಿಘ್ನಕಾರಿಯಾಗಿರ್ತಕ್ಕಂಥ ಹರಡಲಾಗಿದೆ. ಅದಕ್ಕೋಸ್ಕರವೇ ವಚನಕಾರರೊಬ್ಬರು ಹೇಳಿದರು, ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕ್ಕೆ ಏರಿಸಿದ್ರಯ್ಯ. ಎದುರಿಗಿನ ವ್ಯಕ್ತಿ ಹೊಗಳ್ತಾ ಇದ್ದರೆ ಮನುಷ್ಯನಿಗೆ ಓ ನಾನು ಗ್ರೇಟ್ ಅಂತಿಕೊಂಡಂತ ಅಹಂಕಾರ ಬರ್ತದೆ. ಅದಕ್ಕೆ ಒಳಗಾಗಬಾರ್ದು. ಅದಕ್ಕೆ ಒಳಗಾಗದೇ ಇರತಕ್ಕಂಥ ವ್ಯಕ್ತಿ ಪೃಥ್ವರಾಜ. ಸಂಪೂರ್ಣ ವೇದಗಳನ್ನು, ತಪಸ್ವಿಗಳನ್ನು, ಧರ್ಮವನ್ನು ದ್ವೇಷ ಮಾಡಿ ನಾಶಪಡಿಸಲಿಕ್ಕೆ ಹೊರಟಿರ್ತಕ್ಕಂಥ ವೇನನಿಗೆ ಋಷಿಗಳು ಶಾಪ ಕೊಟ್ಟು ಕೊಂದಾಕಿದರು. ರಾಜನಿಲ್ಲದೆ ಎಲ್ಲ ಸಂಪೂರ್ಣ ಪ್ರದೇಶದಲ್ಲಿ ಅರಾಜಕವಾಯಿತು. ಅರಾಜಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಆ ಅರಾಜಕತೆಯ ಹೇಗೆ ದೂರ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿ ಕೊನೆಗೆ ಋಷಿಗಳು ಬಂದು ಆ ವೇನನ ಶರೀರವನ್ನು ಕೊಡುವಂಥವ್ರ ತಾಯಿಗೆ ಹೇಳಿದರು. ಸುಮತಿ ಅಂತನೋ ತಾಯಿ ತನ್ನ ಮಗನ ಶರೀರವನ್ನು ಸಂರಕ್ಷಣೆ ಮಾಡಿ ಇಟ್ಟಿದ್ಲು. ಮೃತ ಶರೀರದಲ್ಲಿ
ಒಳಗಿನ ಆರ್ಗನ್ ಸಾಯದಂತೆ ಮೃತ ಶರೀರವನ್ನು ರಕ್ಷಣೆ ಮಾಡುವ ವಿಧಾನ ಈಗ ಬಂದಿದೆ. ಆದರೂ ಡೆಡ್ ಬಾಡಿ ವಿಕೃತವಾಗಿರ್ತದೆ. ಆದರೆ ಆಗಿನ ಕಾಲದಲ್ಲಿ ವಿಕೃತವಾಗದಂತೆ ಡೆಡ್ ಬಾಡಿ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಅದ್ಭುತ ವಿದ್ಯೆ ನಮ್ಮಲ್ಲಿ ಇತ್ತು. ಅದನ್ನೆಲ್ಲ ಕಳೆದುಕೊಂಡಿದ್ದೇವೆ. ಯಾಕೆಂತಂದರೆ ಈ ಬ್ರಿಟಿಷರು, ಮೊಘಲರು ಮತ್ತು ಬ್ರಿಟಿಷರು ಬಂದು ನಮ್ಮೆಲ್ಲ ವಿದ್ಯಾಸಂಸ್ಥೆಗಳನ್ನು ನಾಶಪಡಿಸಿದರು, ವಿಶೇಷವಾಗಿ ಆಂಗ್ಲರು. ಇಂತಹ ಸಂದರ್ಭದಲ್ಲಿ ಆವಾಗ ಅವರು ಆ ಶರೀರವನ್ನು ಮಥನ ಮಾಡಿದ್ದಾರೆ. ಮಥನ ಅಂತಕೊಂಡಂತಂದರೆ ಈಗಿನ ನಿಮಗೆ ತಿಳಿಯುವ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕ್ಲೋನಿಂಗ್. ಕ್ಲೋನಿಂಗ್ ಮಾಡಿದ್ದಾರೆ. ಕ್ಲೋನಿಂಗ್ ಮಾಡಿ ಅವನ ಆ ತೊಡೆಯಿಂದ ಆ ಜೀನ್ಸ್ ತೆಗೆದು ಆ ಕಾಲದಲ್ಲಿ ಮಥನ ಮಾಡಿದರೆ ಒಬ್ಬ ಗಿಡ್ಡ ಕಪ್ಪು ವ್ಯಕ್ತಿ ಹುಟ್ಟಿದ. ಋಷಿಗಳು ನೋಡಿದರು, ಓ ವೀಣನ ಪಾಪದ ಪ್ರತಿನಿಧಿಯವ. ಅವನಿಗೆ ಹೇಳಿದರು, ನೋಡು ನಿನ್ನನ್ನು ಇಟ್ಟರೆ ಜಗತ್ತಿನಲ್ಲಿ ಎಲ್ಲ ಕಡೆ ಪಾಪ ಬೆಳೆಸ್ತೇನೆ ನೀನು, ಆದರೂ ನೀನು ಕೊಲ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಹೋಗು ಕಾಡಿನ ಮಧ್ಯದಲ್ಲಿರು, ಊರಿನ ಕಡೆಗೆ ಜನವಸತಿ ಕಡೆಗೆ ಬರಬೇಡ ಅಂತ ಅವನು ಹೇಳಿ ಕಳಿಸಿದ. ಆಗ ಅವನೇ ಇವತ್ತಿನ ದಿವಸದ ಆದಿವಾಸಿ ಅಥವಾ ಕಿರಾತರ ಮೂಲ ಪುರುಷನಾಗಿದ್ದಾನೆ. ಆನಂತರ ಬಲಭುಜವನ್ನು ಮಥನ ಮಾಡಿದಾಗ, ಅಲ್ಲಿಯೇ ಜೀನ್ಸನ್ನು ಕ್ಲೋನಿಂಗ್ ಮಾಡಿದಾಗ ಮತ್ತು ಎಡಭುಜವನ್ನು ಕ್ಲೋನಿಂಗ್ ಮಾಡಿದಾಗ, ಆಗ ಒಬ್ಬ ದಿವ್ಯನಾಗಿರ್ತಕ್ಕಂಥ 20 ವರ್ಷದ ಯುವಕ, 16 ವರ್ಷದ ಯುವತಿ ಆ ಶರೀರದಿಂದ ಹುಟ್ಟಿ ಬಂದಿದ್ದಾರೆ. ಋಷಿಗಳು ಇಬ್ಬರ ಮದುವೆ ಮಾಡಿಸಿದ್ದಾರೆ. ಅಲ್ಲ, ಒಂದೇ ಶರೀರದಿಂದ ಹುಟ್ಟಿರೋದು, ಸಹೋದರರಾಗಲಿಲ್ಲೇನು? ಇಲ್ಲಿ ಉದರವೇ ಇಲ್ಲ, ಸಹೋದರತ್ವ ಇಲ್ಲಿಂದ ಬರ್ತದೆ. ಆ ಶರೀರದಿಂದಲೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯಿಂದ ಹುಟ್ಟಿರ್ತಕ್ಕಂಥದ್ದು. ಅವನಿಗೆ ಪೃಥು ಅಂತ ಹೆಸರಿಟ್ಟಿದ್ದಾರೆ ಆ ಯುವಕನಿಗೆ. ಈ ಯುವತಿಗೆ ಅರ್ಚಿ ಅಂತ ಹೆಸರಿಟ್ಟಿದ್ದಾರೆ. ಅವನನ್ನು ರಾಜ್ಯದ ಮೇಲೆ ಅಭಿಷೇಕ ಮಾಡಿದ್ದಾರೆ. ದೇವಾದ ದೇವತೆಗಳು ಬಂದು ಧರ್ಮದಿಂದ ಧರ್ಮವನ್ನು ಪರಿಪಾಲಿಸುವಂತ ತಿಳ್ಕೊಂಡಂತೇಳಿ ಅವನನ್ನು ರಾಜ್ಯಾಭಿಷೇಕ ರಾಜ್ಯದ ಮೇಲೆ ಕೂಡಿಸಿದಾಗ, ಆಗ ವಂದಿಗಳು, ಮಾಗದರು, ಹೊಗಳು ಭಟ್ಟರು ಇವರೆಲ್ಲ ಏನಿದ್ರು ಅಂತಕೊಂಡಂತಂದರೆ, ಇವರೆಲ್ಲರೂ ಬಂದು ಆ ಕಾಲದಲ್ಲಿ ರಾಜಾಜರಾಜ ಪೃಥ್ವರಾಜ ಮಹಾರಾಜನಿಗೆ ಜಯವಾಗಲಿ, ನಿನ್ನ ಕೀರ್ತಿ 4 ದಿಕ್ಕುಗಳನ್ನು ದಾಟಿ ದೂರ ಹೋಗಿದೆ, ಪ್ರಜೆಗಳನ್ನು ಮಕ್ಕಳಿಗಿಂತ ಹೆಚ್ಚು ಚೆನ್ನಾಗಿ ಸಂರಕ್ಷಣೆ ಮಾಡ್ತಾ ಇದ್ದಿ, ನನ್ನಂಥವರಾಗಿದ್ದರೆ ಏನೂ ಮಾಡದೆ ಇಷ್ಟು ಹೊಗಳ್ತಾರಲ್ಲ, ಆ ನನ್ನ ಬೆನ್ನಿ ಚಪ್ಪರಿಸಿಕೊಳ್ತಾ ಇದ್ದೆ. ಪೃಥ್ವರಾಜ ಹೇಳ್ದ, ಖಬರ್ದಾರ್ ನಿಲ್ಲಿ, ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಿದ್ದೇನೆ, ಗೆಟ್ ಔಟ್. ಅವರಂದರು, ರಾಜ ನಾವು ಸಾಮಾನ್ಯ ವ್ಯಕ್ತಿಗಳು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕಪ್ಪ? ಅವಂದ್ರೆ ಹಾಗೆ ಸುಳ್ಳು ಯಾಕೆ ಹೊಗಳ್ತಾ ಇದ್ದೀರಿ? ಈಗ ರಾಜನಾಗಿದ್ದೇನೆ, ರಾಜ್ಯದ ವಿಸ್ತಾರ ಎಷ್ಟು ದಿನ ನನಗೆ ಗೊತ್ತಿಲ್ಲ, 4 ದಿಕ್ಕು ದಾಟಿದ ಸಾಮ್ರಾಜ್ಯನ ಬೆಳೆಸಿದ ಮನ್ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಪ್ರಜೆಗಳ ಸಂರಕ್ಷಣೆ ಪ್ರಾರಂಭ ಮಾಡಿಲ್ಲ, ಮಕ್ಕಳಂದೇ ಸಂರಕ್ಷಣೆ ಮಾಡ್ತೀನಿ, ಸುಳ್ಳು ಯಾಕೆ ಹೇಳ್ತೀರಿ? ಸುಳ್ಳು ಹೊಗಳಿಕೆ ನನ್ನ ಉನ್ನತಿಗೆ ಬಂಧಕ, ಪರಮಾತ್ಮ ಅನುಗ್ರಹಕ್ಕೆ ಬಂಧಕ ಇದು, ಮಾಡಬೇಡಿ. ಹಾಗಾದ್ರೆ ಏನು ಮಾಡೋಣ ಪರಮಾತ್ಮ? ನಮ್ಮನ್ನು ಕೆಲಸದಿಂದ ತೆಗೆದುಹಾಕಿದರೆ ನಮ್ಮ ಹೊಟ್ಟೆಯ ಗತಿ ಏನು? ಅದಕ್ಕೋಸ್ಕರ ಇವತ್ತಿನಿಂದ ದೇವರನ್ನು ಹೋಗಲಿ, ಡಬಲ್ ಸಂಬಳ ಕೊಡ್ತೇನೆ. ಈ ರೀತಿಯಾಗಿ ಸುಳ್ಳು ಹೊಗಳಿಕೆಗೆ ಒಳಗಾಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ನೋಡಿ, ಒಂದೊಂದು ಗುಣಗಳಲ್ಲಿ ಒಂದೊಂದು ಪ್ರತಿನಿಧಿಗಳು, ವಿಶೇಷವಾಗಿ ಎಲ್ಲ ಗುಣಗಳು ಸ್ವಲ್ಪ ಸ್ವಲ್ಪ ಇದ್ದೇ ಇರ್ತದೆ, ಈ ವಿಶಿಷ್ಟ ಗುಣದ ಪ್ರತಿನಿಧಿ ಪೃಥ್ವರಾಜ. ಅಮಾನಿತ್ವಂ ಜಿತಷಡ್ ಗುಣ ಅಮಾನಿ, 33ನೇ ಗುಣದಂದು ಅಂತಕೊಂಡಂತಕ್ಕಂಥ ವ್ಯಕ್ತಿ ಅಂತಂದರೆ ಮಾನದಃ.
ಭಗವದ್ಭಕ್ತರಿಗೆ ಮೇ ಶ್ರೇಷ್ಠ ಮಾನವನ್ನು ಕೊಡ್ತಕ್ಕಂಥ ವ್ಯಕ್ತಿ, ಭಗವದ್ಭಕ್ತರಿಗೆ ಶ್ರೇಷ್ಠ ಮರ್ಯಾದೆ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ಇತಿಹಾಸದಲ್ಲಿ ನೋಡಿದರೆ ಜನಕ ಮಹಾರಾಜ ಮನೆಗೆ ಬಂದು ಉಪದೇಶಕರಿಗೆ ಸಿಂಹಾಸನದ ಮೇಲೆ ಕೂಡಿಸ್ತಿದ್ದ, ತಾನು ಕೆಳಕ್ಕೆ ಕೈ ಜೋಡಿಸ್ಕೊಂಡು ಕೂತ್ಕೊಳ್ತಿದ್ದ. ರಾಜಸಿಂಹಾಸನ ರಾಜ ಬಿಟ್ಟು ಯಾರೂ ಕೊಡೋದಿಲ್ಲ. ಆದರೆ ಜನಕರಾಜ ಬಂದ ಜ್ಞಾನಿಗಳಿಗೆ ಸಿಂಹಾಸನ ಕೂಡಿಸ್ತಿದ್ದ, ಕೈ ಜೋಡಿಸಿ ಉಪದೇಶ ಕೊಡಿ ಅಂತಿಕೊಂಡು ಕೇಳ್ತಾ ಇದ್ದ. ಜನಕ ಅಂತಿಕೊಂಡಂತನ್ನೋದು ಒಂದು ಕುಲದ ಹೆಸರು, ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ. ಆದರೆ ಎಲ್ಲರೂ ಜನಕರು ವಿದೇಹರೇ, ವಿರಕ್ತರು, ಮಹಾನ್ ವಿರಕ್ತರು. ಜನಕರ ಒಂದು ವಿಶಿಷ್ಟವಾದ ಕ್ರಮ ಬೆಳೆದು ಬಂದಿದೆ, ಅದೊಂದು ಅದ್ಭುತ ಚರಿತ್ರೆ. ನಮ್ಮ ಭಾರತ ದೇಶದ ಇತಿಹಾಸ, ಲಕ್ಷ ಲಕ್ಷ ವರ್ಷದ ಇತಿಹಾಸ, ಜನ್ಮದ ಉದ್ದಕ್ಕೂ ಓದಿದರೂ ಮುಗಿಯುವುದಿಲ್ಲ. ಅವರ ಚರಿತ್ರೆ ವಿಷ್ಣು ಪುರಾಣದಲ್ಲಿ ಬಂದಿದೆ, ಭಾಗವತದಲ್ಲಿ ಬಂದಿದೆ, ಹರಿವಂಶದಲ್ಲಿ ಬಂದಿದೆ, ಮಹಾಭಾರತದಲ್ಲಿ ಬಂದಿದೆ, 18 ಪುರಾಣಗಳಲ್ಲಿ ಬಂದಿವೆ. ಅವುಗಳನ್ನು ಓದಲಿಕ್ಕೆ ನಮ್ಮ ಆಯುಷ್ಯ ಇಲ್ಲ, ಅಷ್ಟು ಸಾಹಿತ್ಯ ಇದೆ. ಇಂಥ ಜನಕರಾಜ ಅತ್ಯಂತ ಮಹಾವಿರಕ್ತ, ಪರಮಾತ್ಮನಲ್ಲಿ ಏಕಾಗ್ರ ಮನಸ್ಸನ್ನು ಇಟ್ಟ ವ್ಯಕ್ತಿ. ಅಂಥ ಅದ್ಭುತ ಜನಕರಾಜನ ಕತೆ ಅನೇಕ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಬಂದಿರತಕ್ಕಂಥವುಗಳು. ಒಂದ್ಸಲ ಆಗ ಅವನ ಮನೆಗೆ ಶುಕಾಚಾರ ಬಂದಿದ್ದಾರೆ, ಇದೇ ಭಾಗವತ ಹೇಳೋ ಶುಕಾಚಾರ. ಅವರನ್ನು ಆಸನ ಮೇಲೆ ಕೂಡಿಸಿ ಅವರಿಂದ ಉಪದೇಶ ಪಡೀತಾ ಇದ್ದಾನೆ. ಶುಕಾಚಾರ್ಯ ಏನು ಮಾಡ್ತಾ ಇದ್ದರು, ರಾಜನ ಕಡೆಗೇ ನೋಡಿ ತತ್ವಜ್ಞಾನ ಪಾಠ ಹೇಳಬೇಕು, ದಿನಾಲು ಪ್ರವಚನ ಮಾಡಬೇಕು. ಉಳಿದವ್ರ ಜನಕ್ಕೆ ನೋಡ್ತಾ ಆ ಕಡೆ ಈ ಕಡೆ ನೋಡ್ತಾನೆ ಇರಲಿಲ್ಲ. ಉಳಿದವ್ರು ಗುಸುಗುಸು ಚಾಲು ಮಾಡಿದರು. ಓ ಯಜಮಾನ ಹಣ ಕೊಡ್ತಾನೆ ಅಂತೇಳಿ ಅವನ ಮಾರಿ ನೋಡಿ ಹೇಳ್ತಾರೆ, ಅವನ ಮುಖ ನೋಡಿ ಶುಕಾಚಾರ್ಯ ಹೇಳ್ತಾರೆ, ನಮ್ಮ ಕಡೆ ನೋಡೋದೇ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಶುಕಾಚಾರ್ಯಕ್ಕೆ ಗೊತ್ತಾಯಿತು. ತಮ್ಮ ತಪಸ್ಸಾಮರ್ಥ್ಯದಿಂದ ಏನು ಮಾಡಿದರು, ಅರಮನೆಗೆ ಬೆಂಕಿ ಹಚ್ಚಿ ಸೈನಿಕರು ಓಡಿ ಬಂದು ಜನಕ ರಾಜನಿಗೆ ಹೇಳಿದರು, ರಾಜ ಇಲ್ಲಿ ಪ್ರವಚನ ಕೇಳ್ತಾ ಕೂತ್ಕೊಂಡಿದ್ದು, ಅರಮನೆಗೆ ಬೆಂಕಿ ಹತ್ತಿದೆ. ಕೈ ಮಾಡಿದ ಅರ್ಧ ಗಂಟೆಯ ನಂತರ ಮತ್ತೆ ಸೇನಾಪತಿ ಓಡಿ ಬಂದ, ರಾಜ ನೀವು ಕುಳಿತ ಈ ಸಭಾಗೃಹಕ್ಕೇ ಬೆಂಕಿ ಹತ್ತಿದೆ. ಜನಕರಾಜ ಸಭಾಗೃಹದ ಊರಿ ಕೂತ್ಕೊಂಡಿರ್ತಕ್ಕಂಥ ಆ ರತ್ನಗಂಬಳಿಗೂ ಹತ್ತಿಬಿಡ್ತು, ಎಲ್ಲ ಶ್ರೋತೃಗಳು ಓಡಿ ಹೋದರು. ರಾಜ ಹೇಳು, ರತ್ನಗಂಬಳಿ ಉರಿತಾ ಇದೆ, ಇನ್ನೊಂದು 10 ನಿಮಿಷ ಆದಮೇಲೆ ನಿನ್ನ ಮೈಗೆ ಉರಿಗೆ ಹತ್ತದೆ, ಹೋಗು ಅಂತ ಕರೆಸಿದ. ಅವನ ಹತ್ರ ಬಂದು ತುರಿತು ಶುಕಾಚಾರ್ಯರು ತಮ್ಮ ತಪಸ್ಸಾಮರ್ಥ್ಯ ಮಾಡಿದ್ರು, ಎಲ್ಲವನ್ನು ತಪಸ್ಸಿನಿಂದ ಶಾಂತ ಮಾಡಿಬಿಟ್ರು. ಸಂಪೂರ್ಣ ನಗರದ ಉರಿಯೆಲ್ಲ ಹೋಗ್ಬಿಡ್ತು. ಆಗ ಉಳಿದವ್ರು ಮತ್ತೆ ಉಂಡೆ ಬಂದು ಕೂತ್ಕೊಂಡ್ರು. ಶುಕಾಚಾರ್ಯ ಹೇಳ್ತಾರೆ, ನೋಡಿದ್ರ ಬೆಂಕಿ ಬಂತು ಅಂತ ಓಡಿ ಹೋದ್ರಿ, ಜನಕರಾಜ ಓಡಿ ಹೋದ್ನೆ. ರಾಜ ತನ್ನ ಪ್ರಾಣ ಉಳಿಸ್ಕೊಳ್ಬೇಕು ಪ್ರಯತ್ನ ಮಾಡಬೇಕು ಅಂತ, ರಾಜ ನಿನ್ನ ಮಹಲಿಗೆ ಬೆಂಕಿ ಹತ್ತಿರ ಇದೆ. ಇಂತಹ ವಿರಕ್ತನಾಗಿರ್ತಕ್ಕಂಥ ಶ್ರೋತ ವಕ್ತೃಗಳ ಮೇಲೆ ಇಷ್ಟೇ ವಿಶೇಷವಾದಂಥ ಮಹಾನ್ ಭಕ್ತಿಯನ್ನು ತೋರಿಸ್ತಕ್ಕಂಥವನು, ಜ್ಞಾನ ಸಂಪಾದನೆ ಮಾಡಬೇಕಾಗಿದ್ದರೆ ತನ್ನ ವಿಐಪತನ ಬಿಡಬೇಕು. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತಿಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತಾರೆ, ಕೈಯಲ್ಲಿ ಸಮಿತೆ ತೆಗೆದುಕೊಂಡು ಹೋಗ್ಬೇಕು. ನಾನು ಒಣಗಿದ ಕಟ್ಟಿಗೆ, ನೀವು ಈ ಕಟ್ಟಿಗೆಯನ್ನು ಚಿಗುರಿಸಬೇಕಾಗಿದೆ ಅಂತ ದಡ್ಡ ನಾನು, ನನಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿ ಅಂತಕೊಂಡು ಅಂತೇಳಿ ವಿನಯದಿಂದ ಹೋಗ್ಬೇಕು.
ಎಷ್ಟು ಇಂಥ ಜನಕರಾಜರ ಕಥೆಗಳನ್ನು ಹೇಳ್ತಾ ಇದ್ದರೆ ವರ್ಷಗಟ್ಟಲೆ ಕೂತ್ಕೊಳ್ಳಿ, ಮುಗಿಯೋದಿಲ್ಲ. ಅಮಾನಿ ಮಾನದ. ಆನಂತರ 24ನೇ ಸಜ್ಜನರ ಗುಣ ಅಂತ ತಿಳ್ಕೊಂಡಂತಂದರೆ ಕಲ್ಪ. ಕಲ್ಪ ಅಂತ ತಿಳ್ಕೊಂಡಂತಂದರೆ ಕಲ್ಪ 24ನೇ ಗುಣ ಕಲ್ಪ. ಸಂಸ್ಕೃತದಲ್ಲಿ ಕಲ್ಪ ಅಂದರೆ ಸೂತ್ರ ಗ್ರಂಥಗಳು. ನಮ್ಮ ಆಚರಣೆಗೆ ಇರತಕ್ಕಂಥ ಆಚರಣೆಯನ್ನು ತಿಳಿಸುವ ಗ್ರಂಥಗಳಿಗೆ ಕಲ್ಪ ಕಲ್ಪ ಅಂತ ಕುಣಂತರ ಕರೀತಾರೆ. ತನ್ನ ಆಚರಣೆಯನ್ನು ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಬಿಡದೇ ಇರತಕ್ಕಂಥ ವ್ಯಕ್ತಿ ಅಂಬರೀಷ. ಅಖಂಡ ಏಕಾದಶಿ ವ್ರತವನ್ನು ಮಾಡಿದ. ಅಖಂಡ ಏಕಾದಶಿ ಅಂತಂದ್ರೆ ಏನು? ನಾವೇನು ಖಂಡ ಖಂಡ ಮಾಡ್ತೀವ, ಬೆಳಗ್ಗೆ ಒಂಚೂರು ತಿಂದು ಮಧ್ಯಾಹ್ನ ತಿಂದ್ರೆ ಹಾಗಲ್ಲ. ಅಖಂಡ ಏಕಾದಶಿ ವ್ರತ ಅಂತ ತಿಳ್ಕೊಂಡಂತಂದರೆ ದಶಮಿ ಮಧ್ಯಾಹ್ನ ಅಯಾಚಿತ ಭೋಜನ. ಅದನ್ನು ಹಾಕಿ ಅಂತ ಎಷ್ಟು ಹಾಕಿ ಬಡಿಸ್ತಾರೆ ಅಷ್ಟು ತಿಂದು ಹೇಳೋದು ಅಷ್ಟೇ. ರಾತ್ರಿ ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ದಶಮಿ ಏಕಾದಶಿ ಪೂರ್ತಿ ಉಪವಾಸ, ದ್ವಾದಶಿಯು ಕೂಡ ಏಕಭುಕ್ತ. ಬೆಳಗ್ಗೆ ಪಾರಣ ಮುಗಿಯಿತು, ಅವತ್ತು ಮತ್ತೇನಿಲ್ಲ. ಇದಕ್ಕೆ ಅಖಂಡ ವ್ರತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇಂಥ ಅಖಂಡ ವ್ರತವನ್ನು ಒಂದು ವರ್ಷದವರೆಗೂ ಮಾಡಿದ ಅಂಬರೀಷ. ಪರಮಾತ್ಮ ಅವನ ಮಹಿಮೆಯನ್ನು ಜಗತ್ತಿಗೆ ಕಳಿಸಿ ತಿಳಿಸ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಮರುದಿವಸ ಸಾಧನೀಯ ದ್ವಾದಶಿ. ಏಕಾದಶಿ ಹೇಗೆ ಸಾಧಿಸಬೇಕು, ದ್ವಾದಶಿಯು ಟೈಮ್ನಲ್ಲಿ ಸರಿಯಾಗಿ ಪಾಲನೆ ಮಾಡಬೇಕು. ಅದಕ್ಕೋಸ್ಕರವೇ ವಾದಿರಾಜ ಶ್ರೀಪಾದನ ಒಂದು ಕಡೆ ಹೇಳ್ತಾರೆ, ಏಕಾದಶಿ ವ್ರತದ ಜೊತೆಗೆ ದ್ವಾದಶಿಯ ಸಾಧನೆಯೂ ಕೂಡ ಅಷ್ಟೇ ಮಹತ್ವಪೂರ್ಣವಾಗಿದೆ. ಬೆಳಗ್ಗೆ ಮತ್ತೆ ಆಲಸ್ತಿ ಯಾರು ಹೇಳೋರು ಅಂತ ತಿಳ್ಕೊಂಡು ಅಂತೇಳಿ ಮರು ದಿವಸ 10-11 ಗಂಟೆಗೆ ಏರು ಉಪವಾಸ ನಡೀತು ನಮಗೆ ಬಿಡು ಅಂತ ತಿಳ್ಕೊಂಡು ಇಲ್ಲ. ಸಾಧನೀಯ ದ್ವಾದಶಿ ಇದ್ದರೆ ಟೈಮ್ ಕೊಟ್ಟಾಗ ಅಷ್ಟರೊಳಗಾಗಿ ಪಾರಣೆ ಮಾಡಬೇಕು. ಇಲ್ಲಾದರೆ ಉಳಿದ ದ್ವಾದಶಿಗಳಲ್ಲಿ ಸೂರ್ಯೋದಯ ಆದ ಮೇಲೆ 2 ಮುಹೂರ್ತದ ಒಳಗಾಗಿ 90 ಮಿನಿಟ್ ಒಳಗಾಗಿ ಊಟ ಮಾಡಬೇಕು ಮ್ಯಾಕ್ಸಿಮಮ್. ಹರಿವಾಸರ ಇದ್ದರೆ ಮಾತ್ರ ಅಧಿವಾಸರ ಮುಗಿದ ಮೇಲೆ ಪಾರಣೆಯನ್ನು ಮಾಡಬೇಕು. ಸಾಧನೀಯ ದ್ವಾದಶಿ ಏಕಕಾಲದಲ್ಲಿ 100,000 ಬ್ರಾಹ್ಮಣರಿಗೆ ಊಟ ಏಕಪಂಕ್ತಿಯಲ್ಲಿ ಕೂಡಿಸಿ ಪಂಚಪಕ್ವಾನ ಮಾಡಿ ಊಟದ ವ್ಯವಸ್ಥೆ ಮಾಡಿದ್ದಾನೆ. ಎಲ್ಲ ಎಲೆಗಳು ಬಡಿಸಿಯಾಗಿದೆ. ಇನ್ನೇನು, ಒಂದು 10-15 ನಿಮಿಷ ಉಳಿದಿರಬೇಕು. ಅಷ್ಟಲ್ಲಿ 60,000 ಶಿಷ್ಯರ ಜೊತೆಗೆ ದುರ್ವಾಸರು ಬಂದಿದ್ದಾರೆ. ರಾಜ ಪರಣಿ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ ಸ್ವಾಮಿ, ಬನ್ನಿ. ಇಲ್ಲ, ನೋಡಿ ಸ್ನಾನ ಮಾಡಿ ಬರ್ತೇನೆ, ಅನ್ನಕ್ಕೆಲ್ಲ ಆಗಿದೆ, ಸ್ನಾನ ಮಾಡಿ ಬರ್ತೇನೆ. ಸ್ನಾನಕ್ಕೆ ಅವ್ರು ಮುಳುಗಾಕಿದರು ರುದ್ರದೇವರು, ಪರಮ ವಿಷ್ಣು ಭಕ್ತರು. ದೇವರ ಧ್ಯಾನದಲ್ಲಿ ಕುಳಿತವ್ರೆ ಸಾಧನೆ ದ್ವಾದಶಿನೇ ಮರೆತೋಯ್ತು. ಸಾಧನೆ ದ್ವಾದಶಿ ಮುಗಿತಾ ಬಂತು, 5 ನಿಮಿಷ ಉಳಿತು, ದುರ್ವಾಸರು ಬರಲಿಲ್ಲ. 2 ನಿಮಿಷ ಆಯಿತು, ಉಳಿದ ದುರ್ವಾಸರು ಬರಲಿಲ್ಲ. 1 ನಿಮಿಷ ಉಳಿತು, ದುರ್ವಾಸರು ಬರಲಿಲ್ಲ. 1/2 ನಿಮಿಷ ಉಳಿತು. ರಾಜ ಅಲ್ಲಿದ್ದ ವಿದ್ವಾಂಸರು ಕೇಳಿದೆ, ಏನು ಮಾಡಲಿ? ಸಾಧನೆ ಸಾಧಿಸದೇ ಇದ್ದರೆ ವರ್ಷವರೆಗೂ ಮಾಡಿದ ಅಖಂಡ ವ್ರತಕ್ಕೆ ಭಂಗ ಬರ್ತದೆ. ಬ್ರಾಹ್ಮಣರನ್ನು ಬಿಟ್ಟು ಆಪೋಷಣ ತೆಗೆದುಕೊಂಡ್ರೆ ನಾನು ಪ್ರಾಣ ಮಾಡಿದರೆ ಬ್ರಹ್ಮಹತ್ಯಾ ದೋಷ ಬರ್ತದೆ. ಅದಕ್ಕೆ ಏನು ಮಾಡಲಿ ನಾನು? ಆಗ ಅವ್ರು ಹೇಳಿದ್ರು, ರಾಜ ತೀರ್ಥ ಕೊಡ್ತೇವೆ, ತೆಗೆದುಕೋ. ನೀರು ತೀರ್ಥ ಅಶಿತಂ ನ ಅಶಿತಂ ಚ ತತ. ಈಗ ಸಾಧನೆಯದು ಆದೇಶ ಇರ್ತದೆ, ಮನೆ ಹೆಣ್ಮಗಳು ಏಕಾದಶಿ ಉಪವಾಸ ಮಾಡಿರ್ತಾಳೆ, ಅಥವಾ ಬಡಿಸೋರು ಏಕಾದಶಿ ಉಪವಾಸ ಮಾಡಿರ್ತಾರೆ.
ಅಷ್ಟರಲ್ಲಿ ಅವ್ರು ಬಡಿಸಿ ಆಗೋಷ್ಟರಲ್ಲೂ ಸಾಧನೆ ಮುಗಿದೋಗ್ಬಿಡ್ತು. ಅಂಥ ವೇಳೆಯಲ್ಲಿ ದೇವರ ತೀರ್ಥ ತೆಗೆದುಕೊಂಡ್ರೆ ಪಾರಣಿ ಇದ್ದಾಗೇನೆ, ಮತ್ತು ತೀರ್ಥ ತೆಗೆದುಕೊಂಡ್ರೆ ಅದು ಪಾರಣಿ ಅಂತೂ ಆಗಲಿಲ್ಲ. ಅಶಿತಂನ ಅಶಿತಂ, ಊಟನೇ ಮಾಡಿಲ್ಲಲ್ಲ. ಆದರೆ ಅವ್ರು ಬಂದ ಮೇಲೆ ನೀವು ಊಟ ಕೊಡ್ಬೋದು ಅಂತ ತಿಳ್ಕೊಂಡಂತೆ ತೀರ್ಥ ಹಾಕಿ ಅಂತ ಕೈ ಒಡ್ಡಿದ್ದ, ಇನ್ನೊಬ್ಬರು ಹಾಕಬೇಕು ಅಂತ ತೀರ್ಸೋಟ ತೊಗೊಂಡಿದ್ರು. ಅಷ್ಟೇ ದುರ್ವಾಸರು ಬಂದರು, ಹಾಂ ನನ್ನ ಬಿಟ್ಟು ತೀರ್ಥ ತಗೊಂಡು ಪಾರಣಿ ಮಾಡ್ತಾ ಇದ್ದೀಯಾ, ನಿನಗೆ ಬುದ್ಧಿ ಕಲಿಸ್ತೇನೆ. ಅಹಂಕಾರಿ ನೀನು, ಮಹಾ ಅಹಂಕಾರಿ, ಬುದ್ಧಿ ಕಲಿಸ್ತೇನೆ ಬಾ ಅಂತೇಳ್ಕೊಂಡಂತೇಳಿ ತಮ್ಮೊಂದು ಜಟೆಯಿಂದ ಚಪ್ಪಳಿಸಿದರೆ ಒಂದು ದೊಡ್ಡ ಬೆಂಕಿ ಪುಂಜ, ಸುಮಾರೊಂದು 60 ಫೂಟಿನಷ್ಟು ಬೆಂಕಿ, 60 ಫೂಟಿನಷ್ಟು ಬೆಂಕಿ, 20 ಫೂಟಿನಷ್ಟು ಅಗಲ, ಇವನನ್ನು ಸುಡಬೇಕು ಅಂತ ಇವನ ಹತ್ರ ಬರಲಿ. ಅದಕ್ಕೆ ಕೃತ್ಯ ಅಂತ ಕರೀತಾರೆ. ಅಂಬರೀಷ ಹತ್ರ ಬಂತು, ಅಂಬರೀಷ ಕೈ ಜೋಡಿಸಿದ, ಪರಮಾತ್ಮ ನನ್ನ ವ್ರತ ಸಮಾಪ್ತಿ ಇದೇ ರೀತಿಯಾಗುತ್ತಿದ್ದರೆ, ನಿನ್ನ ಇಚ್ಛೆ ಇದ್ದರೆ ಸಮ್ಮತ ನನಗೆ ಅಂತ ಕೊಡಂತೇಳಿ, ನಿನ್ನ ಇಚ್ಛೆಯಂತೆ ಮಾಡು ಪರಮಾತ್ಮ ಅಂತ ಕೈ ಜೋಡಿಸಿದರೆ ಆ ಬೆಂಕಿ ಒಂದು ಫೂಟ್ ಉಳಿದಿತ್ತು, ಅಂಬರೀಷನನ್ನು ಸುಡಬೇಕು ಅಂತೇಳಿ. ಅಷ್ಟರಲ್ಲಿ ಸುದರ್ಶನ ಚಕ್ರ ಪ್ರತ್ಯಕ್ಷವಾಗಿ ದೇವರು ತನ್ನ ಸುದರ್ಶನ ಚಕ್ರವನ್ನು, ಒಂದು ದೇವರ ಮೊದಲಿನಿಂದಲೂ ತನ್ನ ಜೊತೆಯಲ್ಲಿರ್ತಕ್ಕಂಥದ್ದು ಅಪ್ರಾಕೃತ ಸುದರ್ಶನ ಚಕ್ರ, ಇನ್ನೊಂದು ವಿಶ್ವಕರ್ಮ ಸೂರ್ಯಮಂಡಲವನ್ನು ರೌಂಡ್ ಮಾಡುವಾಗ ಕಟ್ ಮಾಡಿ ನಂತರ ಜೋಡಿಸಿ ಮಾಡಿರ್ತಕ್ಕಂಥ ಇನ್ನೊಂದು ಸುದರ್ಶನ ಚಕ್ರ, ಇವನ ರಕ್ಷಣೆಗೋಸ್ಕರ ಇಟ್ಟಿದ್ದ ಪರಮಾತ್ಮ. ಅದು ಬಂದು ಆ ಬೆಂಕಿಯನ್ನು ನುಂಗಿ ಹಾಕಿಬಿಡ್ತು, ನುಂಗಿ ಹಾಕಿ ಮತ್ತೊಂದು ಬೆಂಕಿಯ ಸ್ವರೂಪ ತೆಗೆದುಕೊಂಡು ಆ ದುರ್ವಾಸರ ಹಿಂದೆ ಬೆನ್ನಟ್ಟಿತು. ದುರ್ವಾಸರು ಓಡಲಿಕ್ಕೆ ಚಾಲು ಮಾಡಿದರು. ಇಂದ್ರ ಚಂದ್ರ ಎಲ್ಲ ಮುಗಿದ್ರು, ರುದ್ರದೇವರ ಹತ್ರ ಬಂದರು. ರುದ್ರದೇವರು ಅಂದರು, ನಾನು ನೀನು ಒಂದೇನೋ, ನನ್ನ ಅವತಾರನೇ ನೀನು, ಆದರೆ ನೀ ಈಗ ಅಸುರ ವೇಷದಿಂದ ಯುಕ್ತನಾಗಿದ್ದಿ, ಆ ದೇವರ ವಿರುದ್ಧ ನಾನು ನಿನ್ನ ಸಂರಕ್ಷಣೆ ಮಾಡ್ತೇನೆ? ಸಾಧ್ಯ ಇಲ್ಲ. ಓಕೆ, ಬ್ರಹ್ಮದೇವರ ಹತ್ರ ಬಂದು ಬ್ರಹ್ಮದೇವರು ಹೇಳಿದ್ರು, ಪರಮಾತ್ಮನ ಪಾದ ವಾಮನನ ಪಾದ ತ್ರಿವಿಕ್ರಮನಾದಾಗ ಬರುವಾಗ ನಮ್ಮ ಈ ಸಂಪೂರ್ಣವಾಗಿರ್ತಕ್ಕಂತಹ ಸತ್ಯಲೋಕವೇ ಉಲ್ಟಾಗಿತ್ತು, ಆದರೂ ಪರಮಾತ್ಮ ಸಂರಕ್ಷಣೆ ಮಾಡಿದ. ಎಸ್ ಕಲಿತಂ ತ್ರಿಪೃಷ್ಟಂ ಅಂತ ತಿಳ್ಕೊಂಡು ಅಂತೇಳಿ ವರ್ಣನೆ ಬರ್ತದೆ ಭಾಗವತಲ್ಲಿ. ಪರಮಾತ್ಮ ವಿರುದ್ಧ ನಿನ್ನ ಸಂರಕ್ಷಣೆ ಮಾಡಲಿಕ್ಕೆ ಆಗಲ್ಲಪ್ಪ, ಕ್ಷಮಿಸು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಹತ್ರ ಬಂದರು. ಪರಮಾತ್ಮ ಹೇಳ್ದ, ಅಹಂ ಭಕ್ತ ಪರಾಧೀನ, ನಾನು ಭಕ್ತರು ಹೇಳ್ದಂಗೆ ಕೇಳ್ಬೇಕಪ್ಪ, ಭಕ್ತರ ಪರಾಧೀನ ನಾನು, ಆ ಅಂಬರೀಷನ ಹತ್ರ ವಾಪಸ್ ಹೋಗು ಅಂತ ತಿಳ್ಕೊಂಡಂತೇಳಿ. ಇವರು ಈ ಮೂರು ಲೋಕ ತಿರುಗಿ ಬರುವಷ್ಟರಲ್ಲಿ ಭೂಲೋಕದಲ್ಲಿ ಒಂದು ವರ್ಷ ಆಗಿತ್ತು. ಒಂದು ವರ್ಷ ದಿನಾಲು ಅಂಬರೀಷ ಸ್ನಾನ ಮಾಡಬೇಕು, ಅನೇಕ ಮುಗಿಸ್ಬೇಕು. ದುರ್ವಾಸರು ಎಲ್ಲಿ ನಿಂತಾಗ ದುರ್ವಾಸ ಶಾಪ ಕೊಟ್ಟಿದ್ರು, ಆ ದಳಕ್ಕೆ ಬಂದು ದಾರಿ ಕಾಯಬೇಕು. ಈಗ ಬರ್ತಾರೆ ದುರ್ವಾಸರು, ಅವ್ರಿಗೆ ಊಟಕ್ಕಾಗಿ ನಾನು ಊಟ ಮಾಡಬೇಕು. ಒಂದು ವರ್ಷ ಉಪವಾಸ ಮಾಡಿದ ರಾಜ, ಎಂಥ ವ್ರತನಿಷ್ಠೆ! ಬ್ರಾಹ್ಮಣರಿಗೆ ಪಾರಣೆ ಮಾಡ್ತದೆ ನಾನು ಮಾಡೋದಿಲ್ಲ. ನಮ್ಮಲ್ಲಿ ಕರೆಯಿರ್ತಾರೆ, ಅವ್ರು ಬಂತಾರು ಬಿಡಲಿ, ನಮ್ಮದು ಊಟ ಮುಗಿಸ್ಬಿಡು ಅಂತ ತಿಳ್ಕೊಂಡಂತೇಳಿ. ತಮಗಿಂತ ಜ್ಞಾನಿಗಳಾದಂಥವರಕ್ಕಿಂತ ಮೊದಲು ಊಟ ಮಾಡಿದರೆ ರೌರವ ನರಕ ಇದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸರ್ವತಾ ಮಾಡಬಾರ್ದು, ಕೊನೆಗೆ ಯಜಮಾನಾದರೂ ಕಾಯಬೇಕು. ತಿರುಗಿ ಬಂದಿದ್ದಾರೆ, ಹೋಗಿ ಅವನು ಕಾಲಿಗೆ ಬೀಳಬೇಕು ಅನ್ನೋಷ್ಟರಲ್ಲಿ ಅವ ಬದುಕ ಸರದ, ಇಲ್ಲ ಸ್ವಾಮಿ ನಿಮ್ಮ ಕಡೆ ನಮಸ್ಕಾರ ಮಾಡಿಕೊಂಡು ಯಾವ ಪಾಪಕ್ಕೆ ನಾನು ಹೋಗಲಿ, ಸುದರ್ಶನವನ್ನು ಸ್ತೋತ್ರ ಮಾಡಿದ್ದಾನೆ ಸುದರ್ಶನ ಮಹಾಜ್ವಾಲ. ನೋಡು ನೀನು, ದುಷ್ಟರ ವಿನಾಶಕ್ಕೆ ಇದ್ದಿದೆ, ಇವರು ನನ್ನ ಪೂಜ್ಯ ಗುರುಗಳಪ್ಪ, ರುದ್ರದೇವರ ಮನೋನಿಯಾಮಕರು, ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದಿರತಕ್ಕಂಥವರು, ಏನು ಭಗವಂತನ ಪರೀಕ್ಷೆಗೋಸ್ಕರ ಈ ರೀತಿಯಾಗಿ ನಾಟಕ ಮಾಡ್ತಾ ಇದ್ದಾರೆ? ಆದ್ದರಿಂದಾಗಿ ಶಾಂತಿ ಭೂಯಾಹ ಇಡಸ್ಪತೆ, ಎಲೆ ಸುದರ್ಶನ ಸಂಪೂರ್ಣ ಎಲ್ಲ ತೇಜಸ್ಸುಗಳಿಗೆ ಸ್ವಾಮಿ ಶಾಂತನಾಗಪ್ಪ. ಶಾಂತವಾಯಿತು. ಆಗ ದುರ್ವಾಸರು ಹೇಳ್ತಾರೆ, ನಿನ್ನ ಸಮ ಪರಭಕ್ತರು ಜಗತ್ತಿನಲ್ಲಿ ಯಾರಿದ್ದಾರಪ್ಪ?
ಇದೇ ರೀತಿಯಾಗಿ ರುಕ್ಮಾಂಗದ ಏಕಾದಶಿ ವ್ರತವನ್ನು ಬಿಡಬಾರದು ಅಂತಕೊಂಡಂತೇಳಿ ಮೋಹಿನಿ ಹೇಳಿದ್ದಕ್ಕೆ ತನ್ನ ಮಗನ ತಲೆಯನ್ನು ಕತ್ತರಿಸಲಿಕ್ಕೆ ತಯಾರಾಗಿದ್ದಾನೆ. ಧರ್ಮಾಂಗದನ ತಲೆಯನ್ನು ಕತ್ತರಿಸಿದ್ರೆ ನಾನು ಬಿಡ್ತೇನೆ ಅಂತ ಹೇಳಿದ್ಲವಳು. ತಯಾರಾಗಿದ್ದಾನೆ ವ್ರತದ ವಿಷಯದಲ್ಲಿ, ಕಲ್ಪದ ವಿಷಯದಲ್ಲಿ. ಎಂಥ ಒಂದು ಆಗ್ರಹ, ಎಂಥ ಒಂದು ನಿಷ್ಠೆ! ಇದನ್ನು ನೋಡಿ ನಾವು ಕಲಿಯಬೇಕು. ಆದ್ದರಿಂದಾಗಿ ಕಲ್ಪ ವಿಹಿತಾಚರಣೆ, ಆನಂತರ ಮೈತ್ರ. ಮೈತ್ರ ಸಜ್ಜನರ ಲಕ್ಷಣ 25ನೇ ಲಕ್ಷಣ, ಸತತ ಗಾಯತ್ರಿ ನಿಷ್ಠೆ. ಬ್ರಾಹ್ಮಣರು ರಿಸರ್ವೇಷನ್ಗೋಸ್ಕರ ಹೋರಾಡುವ ಅವಶ್ಯಕತೆ ಇಲ್ಲ, ಹೋರಾಡುವುದಿಲ್ಲ. ಯಾರ ಹತ್ರ ಹೋಗಿ ನೌಕರಿ ಕೊಡ್ರಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಗಾಯತ್ರಿ ಮಂತ್ರ ಮಾಡಿ ದಿನಕ್ಕೆ 1008. ಯಾರು ಅನ್ಎಂಪ್ಲಾಯ್ಡ್ ಅಂತ ಹೇಳಿಕೊಂಡು ಹಾಗೆ ಕೂತ್ಕೊಂಡಿದ್ದೀರಲ್ಲ, ನೌಕರಿ ಸಿಕ್ಕಿಲ್ಲ ನೌಕರಿ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಅಂತೇಳಿ ತಪ್ಪದೇ 1008 ಗಾಯತ್ರಿ ಜಪ ಮಾಡಿ ನೋಡಿ, ಒಂದು ತಿಂಗಳಲ್ಲಿ ನಿಮಗೆ ಕೆಲಸ ಸಿಗ್ತದೆ. ಗಾಯತ್ರಿ, ಗಾಯತ್ರಿ ಅಂತರ್ಗ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ ಅನ್ನದಾತ. ಗಾಯತ್ರಿ ಮಾಡ್ತಕ್ಕಂಥ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳು ಹೊಟ್ಟೆನ ತುಂಬಿಸೋದಲ್ಲದೆ ನೂರಾರು ಜನರು ಹೊಟ್ಟೆ ತುಂಬಿಸುವಷ್ಟು ಸಮರ್ಥನಾಗ್ತಾನೆ. ದೇವರು ಆ ಸಾಮರ್ಥ್ಯ ಕೊಡ್ತಾರೆ. ಇಂಥ ಗಾಯತ್ರಿ ಮಂತ್ರ ಯಾವುದು? ಬ್ರಹ್ಮಾಸ್ತ್ರದ ಬೀಜ ಮಂತ್ರ. ಎಟಮ್ ಬಾಂಬಿನ ಕೀ ಕೋಡ್ ಗಾಯತ್ರಿ ಮಂತ್ರ. ಇಂಥ ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರು ಗೊತ್ತೇ? ವಿಶ್ವಾಮಿತ್ರರು. ಮೊದಲು ಒಂದ್ಸಲ ಮೇನಕೆ ಹಿಂದೆ, ಇನ್ನೊಂದ್ಸಲ ತ್ರಿಶಂಕುನ ಸಲುವಾಗಿ ತಮ್ಮ ತಪಸ್ಸು ಕಳೆದುಕೊಂಡ್ರು, ಜಿದ್ದು ಬಿಡಲಿಲ್ಲ. ಮಾಡಿದರು, ಕೊನೆಗೆ ವಶಿಷ್ಠರ ಕಡೆಯಿಂದ ಬ್ರಹ್ಮರ್ಷಿಗಳು ಅಂತ ಅನಿಸ್ಕೊಂಡ್ರು. ಆಗಲೇ ಕತೆ ಕೇಳಿದ್ದೆ. ಅವರು ಜಗತ್ತಿಗೆ ಮಿತ್ರರು, ಹಿತಕಾರರು. ಯಾಕೆ ಗೊತ್ತೇ? ಬ್ರಾಹ್ಮಣನಿಗೊಂದು ನಿಯಮ ಇದೆ, ದಿನಾಲು 3 ವೇದ ಪಾರಾಯಣ ಮಾಡಿದ ಮೇಲೆ ಊಟ ಮಾಡು ಅಂತ. 3 ವೇದ ಮುಗಿಯಬೇಕು. ಸುಮಾರು ದಿನಾಲು 18,000 ಮಂತ್ರಗಳನ್ನು ಹೇಳಬೇಕು. 18,000 ಮಂತ್ರಗಳನ್ನು, ವೇದ ಮಂತ್ರಗಳನ್ನು ಹೇಳಿದ ನಂತರ 18,000 ಮಂತ್ರಗಳು 18 ತಾಸು ಆದರೂ ಬೇಕು ಮಿನಿಮಮ್ ಪ್ರಾಕ್ಟೀಸ್ ಆಗಿದ್ದರೆ. ಆಗಿನ ಬ್ರಾಹ್ಮಣರು ಮಾಡ್ತಿದ್ರು 18 ತಾಸು ವೇದ ಮಂತ್ರ ಹೇಳಿ ನಂತರ ಪಾರಣೆ ಮಾಡ್ತಿದ್ರು. ಆದರೆ ಗಾಯತ್ರಿ ಮಂತ್ರ ತತ್ ಸವಿತುರ್ವರೇಣ್ಯಂ, ಋಗ್ವೇದದ ಸಾರ, ಅಭ್ರಿಜ್ ರೂಪ. ಭರ್ಗೋದೇವಸ್ಯ ಧೀಮಹಿ, ಯಜುರ್ವೇದದ ಅಭ್ರಿಜ್ ರೂಪ. ಧಿಯೋ ಯೋನ ಪ್ರಚೋದಯಾತ್, ಸಾಮವೇದದ ಅಭ್ರಿಜ್ ರೂಪ. ತತ್ ಸವಿತುರ್ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಅಂದರೆ ಈ ರೀತಿಯಾಗಿ ತತ್ಸವಿತುರ್ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. 108 ಸಲ ಹೇಳಿದರೆ 3 ವೇದ ಓದಿದ ಪುಣ್ಯ ಬರ್ತದೆ. ಇನ್ನು ಸಂಕಟದ ಸಮಯದಲ್ಲಿ ಮಹಾಪೌರ್ ಬರ್ತಾ ಇದೆ, ಮೇಲಿನಿಂದ ಬಾಂಬ್ ಹಾಕ್ತಾ ಇದ್ದಾರೆ, ಓಡಿ ಹೋಗಬೇಕು ಅಂತ ವೇಳೆಯಲ್ಲಿ ಹತ್ತು. ನಾವು ದಿನಾಲು ಎಮರ್ಜೆನ್ಸಿ ಅಂತ ತಿದ್ದುಕೊಳ್ತೀವಿ. ನಾವು ಹತ್ಯೆ ಮಾಡಿ ಎಮರ್ಜೆನ್ಸಿ ಜಪ ಮಾಡಿ ಮುಗಿಸ್ತೀವಿ. ಇಲ್ಲ, 108 ಮಿನಿಮಮ್, 1008 ಸರಿಯಾಗಿರ್ತಕ್ಕಂಥ ವಿಧಾನ. ಒಂದು ತಾಸು ಹಿಡಿತದೆ. ಅಷ್ಟು ನಮಗೆ ದೇವರಿಗೋಸ್ಕರ ಒಂದು ತಾಸು ಕೊಡೋದಕ್ಕೆ ಆಗೋಲ್ಲ ಅಂತಂದರೆ ನಾವು ದೌರ್ಭಾಗ್ಯರು. ಅದನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥವ್ರು ವಿಶ್ವಾಮಿತ್ರರು. ವಿಶ್ವಾಮಿತ್ರರ ಪೂರ್ವ ಚರಿತ್ರೆಯನ್ನು ಕಂಡು ಓ ಶೆಟ್ಟಿನವರು ವಶಿಷ್ಠರ ದ್ವೇಷ ಮಾಡಿದರು ಹಾಗೆ ಹೀಗೆ ಬೈಯೋರು ಭಾಳ ಜನ. ಆದರೆ ನಮ್ಮ ಶ್ರೀಮದಾಚಾರ್ಯರು ಹೇಳ್ತಾರೆ, ವಿಶ್ವಸ್ಯ ಮಿತ್ರಂ, ಜಗತ್ತಿಗೆ ಗಾಯತ್ರಿಯನ್ನು ಕೊಟ್ಟಿರ್ತಕ್ಕಂಥ
ಪ್ರತಿಯೊಬ್ಬರ ಪರಮ ಹಿತೈಷಿ ಮಿತ್ರರು ವಿಶ್ವಾಮಿತ್ರರು. ಯಾವಾಗ ರಾಮ ಲಕ್ಷ್ಮಣರನ್ನು ಕರೆಯೋದಕ್ಕೋಸ್ಕರ ಸಿದ್ಧಾಶ್ರಮದಿಂದ ವಿಶ್ವಾಮಿತ್ರರು ಬಂದರು ದಶರಥ ರಾಜನ ಹತ್ತಿರ, ಅದನ್ನು ವರ್ಣನೆ ಮಾಡ್ತಾ ತತ್ವನಿರ್ಣಯದಲ್ಲಿ ಹೇಳ್ತಾರೆ, ವಿಶ್ವಸ್ಯ ಮಿತ್ರಂ ಸ ಯಹ ಜಗಾಮ. ವಿಶ್ವಾಮಿತ್ರರ ಮಹಿಮೆಯನ್ನು ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂಥವರು ಶ್ರೀಮದಾಚಾರ್ಯರು. ನಮಗೆ ಗಾಯತ್ರಿ ಕೊಟ್ಟರೆ ಮಹಾನ್ ವ್ಯಕ್ತಿ. ಬ್ರಾಹ್ಮಣರಿಗೆ ತಿಳಿದುಕೊಳ್ಳಿ, ಗಾಯತ್ರಿ ಒಂದೇ ಒಂದು ತಾರಕ. ಗಾಯತ್ರಿ ನಿತ್ಯನಾಗಿರ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಅದ್ಭುತ ವ್ಯಕ್ತಿ ಆಗ್ತಾನೆ. ನಾನು ಆಗಲೇ ಹೇಳಿದೆ, ಗೋಪಾಲದಾಸರ ಸಂದರ್ಭದಲ್ಲಿ ಹೇಳಿದೆ, ಗಾಯತ್ರಿಯನ್ನು ಸಿದ್ಧಪಡಿಸಿಕೊಂಡ ವ್ಯಕ್ತಿಗಳು ಅಂತೇಳಿ. ಇವತ್ತು ಗಾಯತ್ರಿಯ ಮಹಿಮೆಯನ್ನು ನೀವು ಸಾಕ್ಷಾತ್ತಾಗಿ ತಿಳಿದುಕೊಳ್ಳಬೇಕಾಗಿದ್ದರೆ ನಮ್ಮ ಪೀಠಾಧೀಶರಂಥ ಮಹಾಸ್ವಾಮಿಗಳು ಸತ್ಯಾತ್ಮ ತೀರ್ಥರ ಕಡೆಗೆ ಲಕ್ಷ್ಯ ಕೊಡಿ. ಸಣ್ಣ ವಯಸ್ಸಿನಲ್ಲಿ ಸನ್ಯಾಸವನ್ನು ತೆಗೆದುಕೊಂಡು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದ ವ್ಯಕ್ತಿಗಳು. ನ್ಯಾಯಶಾಸ್ತ್ರ ಪುಸ್ತಕ ಬೇಕಾಗಿಲ್ಲ, ವೇದಾಂತ ಪುಸ್ತಕ ಬೇಕಾಗಿಲ್ಲ, ವ್ಯಾಕರಣ ಬೇಕಾಗಿಲ್ಲ. ಆನಂತರ ಎಲ್ಲಕ್ಕಿಂತಲೂ ಹೆಚ್ಚು ವಿಶಿಷ್ಟತೆ, ಸಂಸ್ಕೃತ ಶಬ್ದಗಳಿಗೆ ಒಂದಲ್ಲ ನೂರಲ್ಲ ನೂರು ಸಾವಿರ ಸಾವಿರ ಅರ್ಥವನ್ನು ಹೇಳುವ ಆ ಅದ್ಭುತವಾಗಿರತಕ್ಕಂಥ ಧಾರಣಾಶಕ್ತಿ. ಸಂಸ್ಕೃತದಲ್ಲಿ ಎಷ್ಟು ಕೋಶಗಳು ಅಂತೇನಿವೆ ಅವರ ತಲೆಯಲ್ಲಿ ಎಲ್ಲ ಯಾವಾಗಲೂ ರೆಡಿ ಇರ್ತಾರೆ. ಒಂದೊಂದು ಶಬ್ದಕ್ಕೆ ನೂರಾರು ಅರ್ಥವನ್ನು ಹೇಳ್ತಾರೆ. ಅಧೋಕ್ಷ ಶಬ್ದಕ್ಕೆ 160 ಅರ್ಥ ಹೇಳಿದ್ದಾರೆ. ಧಿಯೋ ಇವನ ಪ್ರಚೋದಯಾತ್ 1160 ಅರ್ಥಗಳನ್ನು ಹೇಳಿದ್ದಾರೆ. 1160 ಅರ್ಥ ತತ್ ವರೆಣ್ಯ ಧಿಯೋ ಇವನ ಪ್ರಚೋದಯಾತ್ ಅಂತಕ್ಕಂಥ ಗಾಯತ್ರಿ ಭಾಗಕ್ಕೆ. ಬಾಲ್ಯದಲ್ಲಿಯೂ ಕೂಡ ಉಪನಯನಾದಾಗಿನಿಂದಲೂ ದಿನಾಲು ಸಾವಿರಾರು ಸಲ ಗಾಯತ್ರಿ ಜಪವನ್ನು ಮಾಡಿ ಇವತ್ತು ಜಗದ್ಗುರುಗಳಾಗಿದ್ದಾರೆ. ಬರೇ ಜಗದ್ಗುರುನ ಪೀಠದಲ್ಲಿ ಕೂತ್ಕೊಂಡಿದ್ದಿಲ್ಲ, ನಿಜವಾದ ಜಗದ್ಗುರುಗಳಾಗಿದ್ದಾರೆ. ಇವತ್ತಿನ ಯುಗಪುರುಷರಾಗಿದ್ದಾರೆ. ಇವತ್ತಿನ ಯುಗಪುರುಷರು ಏನು ನೀನು ಅವ್ರ ಮಠದ ಶಿಷ್ಯ ಅಂದರೆ ನೀವು ಹೇಳ್ತೀರಿ ವರ್ಣನೆ ಮಾಡ್ತೀರಿ ಅಲ್ಲ. ಪೂರ್ಣಪ್ರಜ್ಞೆ ವಿದ್ಯಾಪೀಠ ಬೆಂಗಳೂರು ಪರಮಪೂಜ್ಯರಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಪೇಜಾವುಡ ಶ್ರೀಗಳವರು, ಅದು ವಿಶ್ವಪ್ರಜ್ಞೆ ಸುವರ್ಣ ಮಹೋತ್ಸವ. ಅವತ್ತಿನ ದಿನದ ಪ್ರವಚನದಲ್ಲಿ ಹೇಳಿದರು, ಇಷ್ಟು ದಿವಸ ಈ ಯುಗದ 19ನೇ ಶತಮಾನದ ಜವಾಬ್ದಾರಿ ದೇವರು ನನಗೆ ಕೊಟ್ಟಿದ್ದ, ಇವತ್ತಿನಿಂದ ಮುಂದಿನ 20ನೇ ಶತಮಾನದ ಜಗದ್ಗುರುಗಳು ಯುಗಪುರುಷ ಇದೇ ಸತ್ಯಾತ್ಮ ತೀರ್ಥರು ಅಂತ ತಿಳ್ಕೊಂಡು ಅಂತೇಳಿ ತಪಸ್ವಿಗಳಾಗಿರ್ತಕ್ಕಂತಹ ವಿಶ್ವೇಶ ತೀರ್ಥರು ಕೊಟ್ಟಿರ್ತಕ್ಕಂಥ ಪದವಿ ಇದು. ಅಂತಹ ಒಂದು ಹೆಗ್ಗಳಿಕೆಯ ಮಾತು ಇದು ಯುಗಪುರುಷರು ಅಂತ ತಿಳ್ಕೊಂಡಂತೆ. ಸುಮ್ಸುಮ್ಮನೆ ಯುಗಪುರುಷರಾಗೋದಿಲ್ಲ, ಈ ಯುಗದಲ್ಲಿ ಸಂಪೂರ್ಣವಾದಂಥ ಅದ್ಭುತ ಜ್ಞಾನ ಇರತಕ್ಕಂಥ ವ್ಯಕ್ತಿಗಳು. ಹಿಂದಿನ ಕಾಲದಲ್ಲಿ ಸುಧಾಪಾಠ ಹೇಳಿ ಗುರುಗಳು ಅನುವಾದ ಮಾಡಿದರೆ ಮುಗೀತಿತ್ತು. ಸತ್ಯಾತ್ಮ ತೀರ್ಥರ ಕಾಲದಲ್ಲಿ ಹಾಗಿಲ್ಲ, ವಿದ್ಯಾರ್ಥಿಗಳು ಅನುವಾದ ಮಾಡಬೇಕು, ಗುರುಗಳು ಅನುವಾದ ಮಾಡ್ಕೊಂಡು ಪಾಠ ಹೇಳೇ ಹೇಳ್ತಾರೆ. ವಿದ್ಯಾರ್ಥಿಗಳು ನೂರಾರು ಪಂಡಿತರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು. ಅದು ಕೂಡ ಒಂದು ಅಧಿಕರಣ ಅಲ್ಲ, ಒಂದು ಅಧ್ಯಾಯ ಅಲ್ಲ, ಸಮಗ್ರವೇ ಸುಧಾ. ಇಲ್ಲಿ ತನಕ ಸಮಗ್ರ ಸುಧಾ ಪರೀಕ್ಷೆ ಕೊಟ್ಟಿರ್ತಕ್ಕಂಥವರು ವಿಶ್ವೇಶ ತೀರ್ಥರ ಹತ್ತಿರ ಅನೇಕ ಜನ, ಅದು ಸತ್ಯಾತ್ಮ ತೀರ್ಥರ ಹತ್ತಿರ. ಅಂಥ ಅದ್ಭುತ ಪ್ರತಿಭೆ ಗಾಯತ್ರಿಯ ಪ್ರತಿಭೆ ಇದು. ವ್ಯಕ್ತಿ ವರ್ಣನೆ ಮುಖವರ್ಣನೆ ಅಲ್ಲ, ಅವರೇನು ಸ್ವಾಮಿಗಳ ಎದುರು ಕೂತ್ಕೊಂಡಿಲ್ಲ, ಆದರೆ ಪ್ರತ್ಯಕ್ಷ ದರ್ಶಿಗಳಾದ ನಮಗೆ ಅವರ ಗಾಯತ್ರಿಯಿಂದ ಮನುಷ್ಯ ಏನನ್ನು ಪಡೆಯಬಹುದು ಅವರನ್ನು ನೋಡಿ ಕಲಿಯೋಣ ನಾವು. ಅದಕ್ಕೆ ಮೈತ್ರ ಅಂತ ತಿಳ್ಕೊಂಡು ಅಂತ ಹೇಳಿದರು. 27ನೇ ಗುಣ ಕಾರುಣಿಕ ಕರುಣಾ ಸಮುದ್ರ. ನಿಮಗೆ ಕರುಣೆ ನೋಡಬೇಕೆ, ಕರುಣೆಯನ್ನು ನೀವು ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗಿದ್ದರೆ
ಆ ಕಾಲದಲ್ಲಿ ಚವನ ಋಷಿಗಳನ್ನು ಕಾಣಬೇಕು. ಚವನ ಋಷಿಗಳು ತಪಸ್ಸು ಮಾಡ್ತಾ ಸಮುದ್ರದ ಮಧ್ಯದಲ್ಲಿ ಕೂತ್ಕೊಂಡಿದ್ರು. ಹೊರಗಿನ ಯಾರ್ದು ಗದ್ದಲ ಗದ್ದಲ ಬೇಕಾಗಿಲ್ಲ ಅಂತ ಹೇಳ್ಕೊಂಡಂತ. ಒಂದ್ಸಲ ಬೇಸ್ತರು ಮೀನುಗಾರರು ದೊಡ್ಡ ಬಲೆಯನ್ನು ಹಾಕಿದರು. ಅಂದರೆ ಮೊದಲು ಸಮುದ್ರದ ಮಧ್ಯದಲ್ಲಿ ಕಟ್ಟಿಬಿಡ್ತಾರೆ ಕೆಳತನಕಾವು, ಆ ಕಡೆಯಿಂದಲ್ಲ ಬರ್ತಕ್ಕಂಥ ಮೀನುಗಳು ಆ ಬಲೆಯಲ್ಲಿ ಸಿಕ್ಕೊಂಡು ಬೀಳ್ತದೆ. ಆಮೇಲೆ ಅದರ ಬಾಯಿ ಬಂದ್ ಮಾಡಿ ಎಳಿಲಿಕ್ಕೆ ಪ್ರಾರಂಭ ಮಾಡಿದರೆ ಬಹಳ ವಜನ, ಇವನು ಬಹಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಇದು ಸಿಕ್ಕಿರಬಹುದು ನಮಗೆ ಅಂತ ತಿಳ್ಕೊಂಡು ಅಂತೇಳಿ ಮೇಲೆ ಬಂದು ತೆಗೆದು ನೋಡ್ತಾರೆ. ಒಬ್ಬ ತೇಜಸ್ವಿ ವ್ಯಕ್ತಿ ಅದರಲ್ಲಿ ಬಂದಿದ್ದಾನೆ ಬಲಿಯಲ್ಲಿ. ಚದೇ ಚವನ ಋಷಿಗಳು ನೀರಿನಲ್ಲಿ ಕುಳಿತು ಮೈಯೆಲ್ಲ ಹಾವಸೆ ಗಟ್ಟಿದ್ದು ಅಂತೆ, ಮೈ ಮೇಲೆ ಹಾವಸೆ ಗಟ್ಟಿದ್ದು. ಅಂದರೆ ಎಂಥ ಏಕಾಗ್ರತೆಯಿಂದ ತಪಸ್ಸನ್ನು ಮಾಡ್ತಿರುವ ಕಲ್ಪನೆ ಮಾಡಿಕೊಳ್ಳಿ ನಡೆದ ಘಟನೆ. ಆ ಕಾಲದಲ್ಲಿ ಆವಾಗ ಈ ಸುದ್ದಿ ರಾಜನ ಹತ್ರ ಹೋಯಿತು. ಆಗಿನ ಕಾಲದ ರಾಜ ಅಂತಕೊಂಡಂತಂದರೆ ಈ ಚಂದ್ರವಂಶದಲ್ಲಿ ಇರತಕ್ಕಂಥ ನಹುಷ ರಾಜನಾಗಿದ್ದ. ಸುದ್ದಿ ಹೋಯಿತು, ಓಡಿ ಬಂದ. ಪ್ರಯಾಗದ ಸಮುದ್ರದ ಹತ್ತಿರ ಇರತಕ್ಕಂಥ ಸಂದರ್ಭದಲ್ಲಿ ಓಡಿ ಬಂದ. ನೋಡಿದ, ಋಷಿಗಳಿಗೆ ಸ್ನಾನಕ್ಕೆ ಹಾಕಿ ಇದು ಮಾಡಿ, ನನ್ನಿಂದ ತಪ್ಪಾಯಿತು, ನಮ್ಮ ಬೇಸ್ತರು ತಪ್ಪು ಮಾಡಿದ್ದಾರೆ, ಕ್ಷಮಿಸಿ ಶಾಪ್ ಕೊಡಬೇಡಿ ಅಂತ ತಿಳ್ಕೊಂಡು ಅಂತ ಕೇಳಿ. ಆಗ ಚವನ್ ಹೇಳಿದರು, ತಪ್ಪು ಅವನದಲ್ಲ ನಿಮ್ಮದು. ರಾಜ ಕಾಲಸ್ಯ ಕಾರಣಂ, ಯಾರು ತಪ್ಪು ಮಾಡಿದರೂ ಜವಾಬ್ದಾರಿ ರಾಜ. ಈಗಿನ ಮಂತ್ರಿಗಳು ಒಪ್ಕೊಳ್ತಾರೆ. ಹಾರೋ ಹೇಳಿದೆ, ನಾನು ಏನು ಮಾಡಬೇಕು, ಅದಕ್ಕೆ ನಾನು ಪ್ರಾಯಶ್ಚಿತ್ತ ಏನು ಮಾಡಬೇಕು. ಅದಕ್ಕೋಸ್ಕರ ಹೇಳ್ದ, ಮೊದಲೇ ಕೆಲಸ ಆ ಎಲ್ಲ ಮೀನುಗಳನ್ನು ಬಿಟ್ಬಿಡು. ಎಲ್ಲ ಮೀನುಗಳನ್ನು ಬಿಟ್ಬಿಡು ಅಂತಕೊಂಡಂತೇಳಿದ್ರು. ಅವುಗಳು ನನ್ನಿಂದಾಗಿ ಸಿಕ್ಕಿಬಿದ್ದಿವೆ, ಫ್ರೀ ಮಾಡಿಬಿಡಿ. ನಾವಿಕರಂದರು ಕಷ್ಟಪಟ್ಟು ಮೀನು ಹಿಡಿದದ್ದು ನಮ್ಮ ಗತಿಯೇನು, ರಾಜನ ಕಡೆಯಿಂದ ನಿಮಗೆ ನಾನು ಕೊಡಿಸ್ತೇನೆ. ರಾಜ, ಇವತ್ತಿನ ಎಷ್ಟು ಮೀನದ ತೂಕದ ಇದು ಇತ್ತು ಅಷ್ಟು ಹಣ ಅವನಿಗೆ ಅವ್ರಿಗೆ ಕೊಡು. ರಾಜ ಕೊಟ್ಟ, ಮೀನನ್ನೆಲ್ಲ ಬಿಡಿಸಿದ ಕರುಣಾಶೀಲ ಸಮುದ್ರರು. ಆ ನಂತರ ಬೇಸ್ತರ ಮೇಲೆ ಕರುಣೆ, ನನ್ನಿಂದ ನಾ ಮೀನು ಬಿಟ್ಟ ಮೇಲೆ ಅವರು ಒಟ್ಟಿಗೆ ಕಲ್ಲು ಬೀಳಬಾರದು, ಮೀನನ್ನು ಹಣ ಕೊಡಿಸಿದರು. ಇದ್ದಾರೆ ಈಗಿನ ದಿವಸದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಉದಾಹರಣರು. ಯಾಕೆ ಹಿಡಿದ್ರು ಅಂತ ಮೀನುಗಾರ ಮೇಲೆ ಸೆಟ್ಟಿಗೆ ಬರಬೇಕಾಗಿತ್ತು. ಅವರು ಹೇಳಿದ್ರು ತಪ್ಪೇನಿಲ್ಲ, ದಿನಾಲು ಅವರು ಬಲಿ ಹಾಕಿ ಹಿಡಿತಕ್ಕಂಥದ್ದು ಉಪಜೀವನ, ಅವ್ರ ತಪ್ಪಿಲ್ಲ. ಇನ್ನು ರಾಜನೇ ಕೇಳಿದರು, ಮತ್ತು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತೇನು, ನನ್ನ ಬೆಲೆಯಷ್ಟು ವಸ್ತುವನ್ನು ನೀನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ರಾಜ ಹೇಳ್ದ, ಇಲ್ಲ ಮೀನುಗಾರಿಗೆ ಅಷ್ಟು ಹಣ ಕೊಡು ಅಂತ ಕೊಡುತ್ತೆ. ರಾಜ ಹೇಳ್ದ, 1,000 ಬಂಗಾರ ಬಂಗಾರದ ನಾಣ್ಯ ನನ್ನ ಬೆಲೆ ಅಷ್ಟೇನೆ. ಇಲ್ಲ ಸ್ವಾಮಿ, 1,00,000 ಏ ನನ್ನ ಒಂದು ಲಕ್ಷದಿಂದ ನನ್ನಂಥವು ನನ್ನ ತಪಸ್ವಿಯನ್ನು ಕೊಂಡುಕೊಳ್ಳಿಕ್ಕಾಗ್ತದೆ ನಿನಗೆ. ಇಲ್ಲ ಸ್ವಾಮಿ, ಅರ್ಧ ರಾಜ್ಯ ಬೇಕಾಗಿಲ್ಲ, ನಿನ್ನ ಅರ್ಧ ರಾಜ್ಯ ಕೊಟ್ಟರು ನನ್ನಂಥವ್ರು ಸಿಕ್ಕೋದಿಲ್ಲ. ಸ್ವಾಮಿ, ಸಂಪೂರ್ಣ ರಾಜ್ಯ ಕೊಡ್ತೇನೆ, ನಾನು ನಿಮ್ಮ ಶಿಷ್ಯನಾಗಿ ಬಂದುಬಿಡ್ತೇನೆ. ಆ ಕಾಲಕ್ಕೆ ಆ ದಾರಿಯಿಂದ
ನಾರದರು ಹೊರಟಿದ್ರಂತೆ. ಅವ್ರೇನು ಕರೆದ್ರು? ರಾಜ ಹೇಳಿದೆ, ನನ್ನ ಸಮಸ್ಯೆ ಬಿಡಿಸಿ, ಸಂಪೂರ್ಣ ರಾಜ್ಯ ಕೊಡ್ತೇನೆ ನಮ್ಮ ನಿಮ್ಮ ಬೆಲೆ ಅಂತಕೊಂಡಂತಂದರೆ ರಾಜ ಅವ್ರ ಬೆಲೆ ಕಟ್ಟಲಿಕ್ಕೆ ನಿನ್ನ ಕಡೆಯಿಂದ ಆಗ್ತದ? ಇಲ್ಲ, ನನ್ನ ಬೆಲೆ ಸಮಾನವಾದಂಥ ಬೆಲೆ ಅದನ್ನು ಮೀನುಗಾರ ಕೊಡುವಂತಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ನನ್ನ ತರಲಿ? ಏನು ಕೊಡಲಿಕ್ಕೆ ಹೇಳಿ? ನಾನು ಸರ್ವಸ್ವ ಕೊಡ್ಲಿಕ್ಕೆ ತಯಾರಿ, ನನ್ನನ್ನು ಆತ್ಮಾಹುತಿ ಮಾಡಲಿಕ್ಕೆ ತಯಾರಿದ್ದೇನೆ. ನಾರದರು ಏನಿಲ್ಲ, ಈಗಿಂದೀಗಲೇ ಜನ್ಮ ತೆಗೆದುಕೊಂಡಿರ್ತಕ್ಕಂಥ ಹಸುವಿನ ಸಹಿತ ಕರು ಸಹಿತ ಹಸುವನ್ನು ದಾನ ಮಾಡು. ಆಗ ಚೌಂದ್ರಷ್ಟು ಕಳೆದುಕೊಂಡಿಲ್ಲ ಚೌಂಡ್, ಓ ಹೌದು ಹೌದು ಹೌದು, ಹಾಂ ಇದು ನನ್ನ ಬೆಲೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತಾರೆ, ಬ್ರಾಹ್ಮಣ ಹಸು ಕರು ಸಹಿತವಾದ ಹಸು ಎರಡೂ ಒಂದೇ ಕ್ಯಾಟಗರಿಯಲ್ಲಿರ್ತಕ್ಕಂಥವುಗಳು ಅಂತಾರೆ. ಅಲ್ಲಿಯೂ 33 ಕೋಟಿ ದೇವತೆ ಇರ್ತಾರೆ, ಇವನಲ್ಲಿ 33 ಕೋಟಿ ದೇವತೆಗಳಿರ್ತಾರೆ. ಅಷ್ಟು ಕರುಣಾಸಮುದ್ರರು ಚ್ಯವನ ಋಷಿಗಳು. ಒಬ್ಬೊಬ್ಬರು ಋಷಿಗಳ ಚರಿತ್ರೆ ಓದಿ ಕೇಳಿ ತಿಳಿದುಕೊಳ್ಳಿ. ಈಗಾಗಲೇ ಸುಮಾರು 12 ಜನ ಋಷಿಗಳ ಚರಿತ್ರೆ ಸ್ವಾಮಿಗಳವರ ಆಶೀರ್ವಾದದಿಂದ ಋಷಿ ನಮನ ಅಂತಕೊಂಡಂತೇಳಿ ಶ್ರೀಸುಧಾ ಉತ್ತರಾಂಧ್ರ ಮಠದಿಂದ ಹೊರತಕ್ಕ ಬೆಂಗಳೂರಿನಲ್ಲಿ ನನ್ನ ಲೇಖನ ಕ್ರಮವಾಗಿ ಬರ್ತಾ ಇದೆ. ತಪ್ಪದೇ ಓದಿ ಋಷಿಗಳ ಆ ಅದ್ಭುತತೆ ಎಷ್ಟಿದೆ ಅಂತ ತಿಳ್ಕೊಂಡಂತೇಳಿ. ಅಂಥ ಅದ್ಭುತರಾಗಿರ್ತಕ್ಕಂಥ ವ್ಯಕ್ತಿಗಳವರು ಅದ್ಭುತತೆ. ಆದ್ದರಿಂದಾಗಿ ಮೈತ್ರ ಕಾರುಣಿಕ. ಇನ್ನು ಪರಮ ಭಕ್ತರಲ್ಲಿ ಸಜ್ಜನರಲ್ಲಿ 28ನೇ ಪ್ರಮುಖ ಲಕ್ಷಣ ಅಂತ ತಿಳ್ಕೊಂಡಂತಂದರೆ 28ನೇ ಪ್ರಮುಖ ಲಕ್ಷಣ ಅಂತಂದರೆ ಕವಿಹಿ, ವೇದಗಳ ಸರ್ವಾರ್ಥವನ್ನು ತಿಳಿದುಕೊಂಡ ವ್ಯಕ್ತಿ. ಕವಿ ಅಂತ ಈಗಿನ ಕಾವ್ಯ ಬರೀತಕ್ಕಂಥ ಅವನಲ್ಲ. ಕವಿಹಿ ಅಂತ ತಿಳ್ಕೊಂಡಂತಂದರೆ ಸಂಪೂರ್ಣ ವೇದದ ರಹಸ್ಯವನ್ನು ತಿಳಿದುಕೊಂಡಿರತಕ್ಕಂಥ ವ್ಯಕ್ತಿ. ವೇದಾರ್ಥಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ. ಅಂಥವ್ರು ಯಾರಪ್ಪ? ಅಂಥವ್ರಂದರೆ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರು, ವಾಯುದೇವರು. ಭೀಮನ ರೂಪದಲ್ಲಿ ವಾಯುದೇವರ ಮಹಿಮೆಯನ್ನು ತಿಳ್ಕೊಂಡಿದ್ದೇವೆ ನಾವು. ಬ್ರಹ್ಮದೇವರು ಇವರ ಜ್ಞಾನ ಎಷ್ಟೇ ಗೊತ್ತೇ? 200 ಜನ್ಮಗಳಿಂದ ಸಕಲ ಶಾಸ್ತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರು. 100 ಜನ್ಮದಿಂದ ಅಪರೋಕ್ಷ ಜ್ಞಾನಿಗಳು. 100 ಜನ್ಮದಲ್ಲಿ 100 ಕಲ್ಪದವರೆಗೂ 100 ಬ್ರಹ್ಮದ ಕಲ್ಪದವರೆಗೂ ಸಾಧನೆ ಮಾಡ್ತಾ 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 ವಾಯುಪಟ್ಟಕ್ಕೆ ಬಂದಿರತಕ್ಕಂಥ ರುಜುಗಳು. ಇನ್ನು ವಾಯುದೇವರು ಜೀವೋತ್ತಮರು, ಸರ್ವಜ್ಞರು, ಜೀವರಲ್ಲಿ ಅತ್ಯಂತ ಉತ್ತಮರಾಗಿರ್ತಕ್ಕಂಥ ವ್ಯಕ್ತಿಗಳು. ಇನ್ನು ಬ್ರಹ್ಮಪದವಿ ಬಂದಮೇಲೆ ಜಗತ್ತಿನ ಸೃಷ್ಟಿಯಾದಿ ಸಕಲ ಕರ್ಮಗಳನ್ನು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಚತುರ್ಮುಖ ಬ್ರಹ್ಮ. 4 ಮುಖಗಳಿಂದ 4 ವೇದಗಳನ್ನು ಸತತವಾಗಿ ಚಿಂತನೆ ಮಾಡ್ತಾ ಸತತವಾಗಿ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅತ್ಯಂತ ಮಹಾನುಭಾವರು. ಇಂತಹ ಈ ರೀತಿಯಾಗಿ ಸಜ್ಜನರು ಇರ್ತಾರಪ್ಪ, 28 ಗುಣಗಳಿಂದ ಯುಕ್ತರಾಗಿರ್ತಾರೆ ಸಜ್ಜನರು. ಇಪ್ಪತ್ತೆಂಟು ಗುಣಗಳ ಪಡೆಯುವ ಒಂದು ಇಚ್ಛೆಯಿಂದ ಪ್ರಯತ್ನ ಮಾಡ್ತಕ್ಕಂಥವರು ಕೂಡ ಸಜ್ಜನರೇ. ಸತ್ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಗೆ ಅತ್ಯಪ್ರಿಯರಾದ ಪರಮಾತ್ಮನ ಪರಮಭಕ್ತರಾಗಿರ್ತಕ್ಕಂಥ ಇವರು ಸಜ್ಜನರು ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಅಪ್ರಮತ್ತಃ ಗಭೀರಾತ್ಮ ಧೃತಿಮಾನ್ ಜಿತಷಡ್ಗುಣ ಅಮಾನಿ ಮಾನದ ಕಲ್ಪ ಮೈತ್ರ ಕರುಣ ಏವಚ. ಎಲ್ಲಿಂದ ಪ್ರಾರಂಭವಾಯಿತು? ಕೃಪಾಲು ಅಕೃತದ್ರೋಹ ತಿತಿಕ್ಷು ಸರ್ವದೇಹಿನಾಂ ಸತ್ಯಸಾರ ಅನವದ್ಯಾತ್ಮ
समसर्वोपकारकः। कामैः अहतदीः दान्तः मृदुः शुचिः अकिञ्चनः अनीहः पितभुक्षान्तः स्थिरः मच्चरणो मुनिः। अप्रमत्तः गभीरात्मा जितषड्गुणः धृतिमान् गभीरात्मा धृतिमान् जितषड्गुणः अमानी मानदः कल्पः मैत्रः करुणः कारुणिकः कविः। ಇಂಥ ಸಜ್ಜನರನ್ನು ಹುಡುಕ್ತಾ ಇರಬೇಕು. ಅಪ್ರಮತ್ತ ಗಭೀರಾತ್ಮ ಧೃತಿಮಾನ್ ಷಡ್ ಜಿತಷಡ್ಗುಣ ಅಮಾನಿ ಮಾನದ ಕಲ್ಪ ಮೈತ್ರ ಕಾರುಣಿಕೋ ಕವಿ. ಮೂರು ದಿನಗಳಿಂದ ನಾವು ನೀವು ಈ ಸಜ್ಜನರ ಲಕ್ಷಣಗಳನ್ನು ಕೇಳ್ತಾ ಬಂದಿದ್ದೆ. ಇಂಥ ಸಜ್ಜನರ ಸಂಘದಿಂದ ಏನು ಸಿಗ್ತದೆ? ಈ ಪ್ರಶ್ನೆ ಮಾಡಿರ್ತಕ್ಕಂಥವಳು ದೇವಹೂತಿ, ಮಗನಾಗಿ ಅವತರಿಸಿದ ಕಪಿಲನಿಗೆ. ಅದಕ್ಕೆ ಪರಮಾತ್ಮ ಕೊಟ್ಟ ಉತ್ತರ, ಸತಂ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ. ಸಜ್ಜನರ ಜೊತೆಯಲ್ಲಿ ಇದ್ದರೆ ನನ್ನ ಮಹಿಮೆಗಳನ್ನು ಕೇಳಿ 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 ಅವರ ಉತ್ತಮ ಆಚರಣೆಯನ್ನು ನೋಡಿ 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 ಆ ಕಾಲದಲ್ಲಿ ಅವರ ದರ್ಶನದಿಂದಲೇ ನಮ್ಮ ಪಾಪಗಳು ಹೊರಟೋಗ್ತವೆ. ಅವರಂತೆ ನಾವು ಆಚರಣೆ ಮಾಡಲಿಕ್ಕೆ ಚಾಲು ಮಾಡ್ತೇವೆ, ಅವರ ಉಪದೇಶ ಪಡಿತೇವೆ. ಜ್ಞಾನಿಗಳ ಉಪದೇಶ ಪಡೆದು ಪಡೆದು ನಮ್ಮ ಎಲ್ಲ ಅಜ್ಞಾನದ ಕತ್ತಲೆ ಹೊರಟೋಗ್ತಾರೆ, ಪವಿತ್ರರಾಗ್ತೇವೆ. ಪವಿತ್ರರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾನೆ, ನಿಮ್ಮ ಜೀವಾಚ್ಛಾದಿಕ ಪರಮಾಚ್ಛಾದಿಕ ನಾನು ತೆಗೆದುಹಾಕಿದ್ದೇನೆ ಅಂತ ತಿಳ್ಕೊಂಡಂತೇಳಿ ತನ್ನ ದರ್ಶನ ಕೊಡ್ತಾನೆ. ಆಗ ಪರಮಾತ್ಮ ಅವರನ್ನು ತನ್ನ ಮುಕ್ತಿಗೆ ಕರೆದುಕೊಂಡು ಹೋಗ್ತಾನೆ. ಸಜ್ಜನರ ಸಂಗತಿಯ ಫಲ, ಅದಕ್ಕೋಸ್ಕರವೇ ಹೇಳಿದ್ರು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ತಿಳ್ಕೊಂಡಂತೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ, ಒಂದು ಶ್ರೇಷ್ಠತೆ. ಇಂಥವರ ಸಂಘ ಉದ್ಧವ, ಮನುಷ್ಯನಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ತಂದುಕೊಡ್ತಾರೆ. ಮನುಷ್ಯನ ಮನಸ್ಸು ಮತ್ತು ಬುದ್ಧಿಯಲ್ಲಿ ಅಡಗಿದ ಮಾಯೆಯನ್ನು ದೂರ ಮಾಡ್ತದೆ. ಸಜ್ಜನರ ಸಂಘದಿಂದ ಮನುಷ್ಯ ನಿಶ್ಚಿತವಾಗಿಯೂ ಕೂಡ ಉದ್ಧೃತನಾಗ್ತಾನೆ. ಸಂಜಯ ವೇದವ್ಯಾಸ ದೇವರ ಶಿಷ್ಯ, ಧೃತರಾಷ್ಟ್ರ ವೇದವ್ಯಾಸ ದೇವರ ಮಗ, ಇಬ್ಬರು ಕೂಡ ವೇದವ್ಯಾಸ ದೇವರಲ್ಲಿ, ಭೀಷ್ಮರಲ್ಲಿ, ವೇದವ್ಯಾಸ ದೇವರಲ್ಲಿ ಇಬ್ಬರ ಅಧ್ಯಯನ ಆಯಿತು. ಆಗ ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡ ಮೇಲೆ ಸಂಜಯನಿಗೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ಸಂಜಯ ನಾವಿಬ್ಬರೂ ಕ್ಲಾಸ್ಮೇಟ್, ಅಷ್ಟೇ ಅಲ್ಲ ನಾನು ಆ ವೇದವ್ಯಾಸ ದೇವರ ಮಗ ಬೇರೆ, ನೀನು ಇಷ್ಟು ಜ್ಞಾನವನ್ನು ಹೇಗೆ ಪಡೆದಿ, ನಾನು ಇಷ್ಟು ಕೆಳಪಟ್ಟಕ್ಕೆ ಹೋಗಿ ಎಲ್ಲ ಮಕ್ಕಳನ್ನು ಕಳೆದುಕೊಂಡು ದುಃಖ ಪಡ್ತಾ ಇದ್ದೇನೆ, ಕಾರಣ ಏನು? ಕಾರಣ ಏನು ಅಂತ ಕೇಳಿದಾಗ ಆ ಕಾಲದಲ್ಲಿ ಸಂಜಯ್ ಉತ್ತರ ಹೇಳ್ತಾನೆ, ನಾನು ಮಾಯೆಗೆ ಒಳಗಾಗಲಿಲ್ಲ, ನೀನು ಮಾಯೆಗೆ ಒಳಗಾದಿ, ಆದ್ದರಿಂದಾಗಿ ನಿನ್ನ ಪತನ ಆಯಿತು. ನಾನು ಮಾಯೆಯನ್ನು ಉಪಾಸನೆ ಮಾಡಿದೆ, ಅದನ್ನು ಮೀರಿ ನಿಂತೆ, ಅದಕ್ಕೋಸ್ಕರ ನಾನು ಆ ಪರಮಾತ್ಮನ ಪರಮಭಕ್ತನಾಗಿ ಈಗ ಉಳಿದಿದ್ದೇನೆ ಅಂತ ತಿಳ್ಕೊಂಡಂತೆ. ಮಾಯಾ ಅಂತಕೊಂಡಂತಂದರೆ
ಬುದ್ಧಿಯನ್ನು ಆವರಿಸ್ತಕ್ಕಂತಹ ಆಕರ್ಷಕವಾಗಿರ್ತಕ್ಕಂಥ ಈ ಜಗತ್ತು ಮತ್ತು ಪರಮಾತ್ಮನ ಇಚ್ಛೆ, ಯಾವಾಗ ಪರಮಾತ್ಮನ ಕಡೆಗೆ ನಮ್ಮ ಇಗ್ನೋರೆನ್ಸ್ ಚಾಲು ಆಗ್ತದೆ ಆಗ ಪರಮಾತ್ಮ ತನ್ನ ಮಾಯೆಯಿಂದ ನಮ್ಮನ್ನು ಬಂಧಿಸ್ತಾನೆ, ವೈಷ್ಣವಿ ಮಾಯ. ಆ ಕಾಲಕ್ಕೆ ನಾವು ತಿಳುವಳಿಕೆ ದಾರಿ ಹೋಗದೆ ಅಜ್ಞಾನ ವಿಪರೀತ ಜ್ಞಾನಗಳು ಬಿದ್ದು ಒಂದು ಪತನವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಒಂದೊಂದು ಮೆಟ್ಟಲು ದಡ 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 ಮೆಟ್ಟಲ ಕೆಳಗೆ ಉರುಳುತ್ತಾ ಹೋಗಿಬಿಡ್ತೇವೆ. ಆದರೆ ಇರುವುದೆಲ್ಲೂ ಭಗವಂತನ ಇಚ್ಛೆ, ಎಲ್ಲೂ ಅವನದೇ ಅಂತ ತಿಳ್ಕೊಂಡಂತೇಳಿ ಅವನಿಗೆ ಶರಣು ಹೋದರೆ ಆಗ ಮಾಯೆಯನ್ನು ಪರಮಾತ್ಮ ನಮ್ಮ ಕಡೆ ಕಳಿಸದೆ ನಮಗೆ ಉನ್ನತಿಯನ್ನು ಕೊಡ್ತಾ 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 ಕೊನೆಗೆ ತನ್ನ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಸಜ್ಜನರ ಸಂಗತಿಯಿಂದ ಮಾಯೆ ನಮ್ಮನ್ನು ಸಂಸಾರದಲ್ಲಿ ಸಿಲುಕಿಸುವುದಿಲ್ಲ. ಸಜ್ಜನರ ಸಂಗವಿಲ್ಲದೆ ಇದ್ದರೆ ಮಾಯೆಗೆ ಒಳಗಾಗಿ ನಾವು ಮತ್ತಿಷ್ಟು ನಮ್ಮ ಜೀವನದಲ್ಲಿ ಪತಿತರಾಗ್ತೇವೆ. ಇಂಥ ಸಂದರ್ಭದಲ್ಲಿ ಪರಮಾತ್ಮ ಏನು ಆಜ್ಞೆ ಮಾಡ್ತಾನೆ? ಪರಮಾತ್ಮ ನಮ್ಮನ್ನು ಉದ್ಧರಿಸಬೇಕಾಗಿದ್ದರೆ ಯಾವ ಮಾನದಂಡ ಇಟ್ಟುಕೊಂಡಿದ್ದಾನೆ? ಪರಮಾತ್ಮ ನಮಗೆ ಯಾವ ರೀತಿಯಿಂದ ನಾವು ಏನಾದರೂ ಉದ್ಧಾರ ಮಾಡ್ತಾನೆ ಅಂತ ಅನ್ನುವ ಪ್ರಶ್ನೆಗೆ ಕೃಷ್ಣ ಉದ್ಧವನಿಗೆ ಉತ್ತರ ಕೊಡ್ತಾನೆ. ಕೃಷ್ಣ ಏನು ಉತ್ತರ ಕೊಟ್ಟ, ಅದರ ರಹಸ್ಯವೇನು, ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂದ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂದ ಗೋವಿಂದ ಪ್ರಣತಾಮಾರ್ತಿ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಡ ಜಾತ್ ನಶ್ಯಂತ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ 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 ಶ್ರೀಕೃಷ್ಣ ಅರ್ಪಣೆ.